नमस्ते प्रिय वीक्षकरिगेल्ल शुभ मुंजाने आराध्य आस्ट्रो नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम साईराम। ओके वीक्षकरे इवत्तिन कार्यक्रम प्रारंभ माडिबिडोण अदर जोतेगे इवत्तु विशेष रीतियल्लि नानु राशिगळु अल्वा मत्ते लग्न मेषराशियिंद मेषराशि मेषलग्न ದಿಂದ ಮೀನರಾಶಿ ಮೀನ ಲಗ್ನದವರಿಗೆ ಯಾವ ರೀತಿಯ ಪ್ರಿಕಾಷನ್ ಪಡ್ಕೊಳ್ಬೇಕು, ಯಾವ ರೀತಿ ಜಾತಕ ಇರುತ್ತೆ, ಏನನ್ನು ಮಾಡಿಕೊಂಡ್ರೆ ಲೈಫಲ್ಲಿ ಗೆಲ್ತೇವೆ, ಯಾವ ಅಕ್ಷರದವ್ರಿಗೆ ಯಾವ ಇಂಪ್ಯಾಕ್ಟ್ ಅನ್ನೋದು ಕೊಡುತ್ತೆ ಅಂತ ಆಲ್ರೆಡಿ ಹೇಳಿದ್ದೇನೆ. ಇವತ್ತು ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ, ಜೊತೆಗೆ ಸ್ವಲ್ಪ ವಾಸ್ತು ಬಗ್ಗೆ ಕೂಡ ಖಂಡಿತ ಮಾತಾಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ, ಆರಾಧ್ಯ ಆಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ. ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ. ಇಲ್ಲಿ ನನ್ನ ಪಾತ್ರವೇನೂ ಇರುವುದಿಲ್ಲ, ನಾನು ಕೇವಲ ಮಾಧ್ಯಮ ಅಷ್ಟೇ. ಧನ್ಯವಾದಗಳು. ರೈಟ್? ಓಕೆ, ಯಾವುದೇ ಪ್ರೆಡಿಕ್ಷನ್ ಇರ್ಬೋದು, ಯಾವುದೇ ಪರಿಹಾರಗಳಿರ್ಬೋದು, ಅದೆಲ್ಲ ಅಲ್ಲಿಂದಲೇ ಬಂದಿರುತ್ತೆ. ನಾವು ಅದನ್ನು ನಿಮಗೆ ತಲುಪಿಸುವ ಕೆಲಸವನ್ನು ಅಷ್ಟೇ ಮಾಡ್ತೇವೆ, ನಾವೇನು ಕೂಡ ಅದರಲ್ಲಿ ಭಾಗಿಯಾಗಿ ಇರೋದಿಲ್ಲ. ಓಕೆ, ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. ತೊ ಇವತ್ತು ಬಂದ್ಬೇಡ ವಿಶೇಷ ರೀತಿಯಲ್ಲಿ ಅಲ್ವಾ, ಒಂದು ಜಾತಕವನ್ನು ತೆಗೆದುಕೊಂಡಾಗ ಅದರಲ್ಲಿ 12 ಭಾವಗಳು ಅಲ್ವಾ, 12 ಭಾವಗಳು, 12 ರಾಶಿಗಳು ಅಲ್ವಾ. ಮೇಷದಿಂದ ಮೀನರಾಶಿಯವರಿಗೆ 12 ರಾಶಿಗಳು, ಅದೇ ರೀತಿ 12 ಭಾವಗಳು ಅಂದರೆ ಮನೆಗಳು, 12 ಭಾವ. ಅದರಲ್ಲಿ ಮೊದಲನೇ ಮನೆಯನ್ನು ತನುಭಾವ ಅಂತ ಕರಿತೇವೆ, ಎರಡನೇ ಮನೆಯನ್ನು ಧನ, ಮೂರನೇ ಮನೆ ಪರಾಕ್ರಮ, ನಾಲ್ಕನೇ ಮನೆ ಸುಖ, ಐದನೇ ಮನೆ ಸುತ, ಆರನೇ ಮನೆ ರೋಗ ಋಣ ರಿಪು, ಏಳನೇ ಮನೆ ಕಳತ್ರ, ಎಂಟನೇ ಮನೆ ಆಯುಷ್ಯ, ಒಂಬತ್ತನೇ ಮನೆ ಧರ್ಮ, ಹತ್ತನೇ ಮನೆ ಕರ್ಮ, ಹನ್ನೊಂದನೇ ಮನೆ ಆಯ, ಹನ್ನೆರಡನೇ ಮನೆ ವ್ಯಯ. ಓಕೆನಾ? ಈ ರೀತಿಯಾಗಿ ಎಲ್ಲವೂ ಕೂಡ ನೀವೇನೇನು ಕೆಲಸ ಮಾಡ್ತೀರಾ, ನಿಮಗೆ ಯಾವ ರೀತಿ ರಿಸಲ್ಟ್ ಬರಬೇಕು, ಲೈಫಲ್ಲಿ ಏನೆಲ್ಲ ನೀವು ಅಚೀವ್ ಮಾಡ್ತೀರಾ ಅಥವಾ ಮಾಡಲ್ಲ, ಫೇಲ್ಯೂರ್ ಆಗ್ತೀರಾ, ಅದೆಲ್ಲ ಕೂಡ ನಿಮ್ಮ 12 ಮನೆಯಿಂದಲೇ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. 12 ಮನೆಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ಒಂದು ಫಲಾಫಲಗಳನ್ನು ನಿರ್ಮಾಣ ಮಾಡುವಲ್ಲಿ ಅದು ಸಶಕ್ತವಾಗಿರ್ತವೆ. ಅಥವಾ ಬ್ಯಾಡ್ ರಿಸಲ್ಟ್ ಅಥವಾ ಒಳ್ಳೆ ರಿಸಲ್ಟ್ ಅಲ್ವಾ. ನಿಮ್ಮ ಕರ್ಮ ಹೇಗಿದೆಯೋ ಹಾಗೆ, ಹಿಂದಿನ ಜನ್ಮದಲ್ಲಿ ಅದೇನು ಮಾಡ್ಕೊಂಡು ಬಂದಿದ್ದೀರಾ, ಹಿಂದಿನ ಜನ್ಮ ಅದೇನು ಹೊತ್ಕೊಂಡು ಬಂದಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಒಳ್ಳೆ ರಿಸಲ್ಟ್ ಅಥವಾ ಕೆಟ್ಟ ರಿಸಲ್ಟ್ ಅದರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ರಿಸಲ್ಟ್ ಯಾವಾಗ ಇರ್ತದೆ? ನಿಮ್ಮ ದಶಾ ಭುಕ್ತಿ ನಡೆದಾಗ, ಯಾವ ದಶೆ ನಡೀತಾ ಉಂಟು, ಯಾವ ಭುಕ್ತಿ ನಡೀತಾ ಉಂಟು, ಅದರ ಮುಖಾಂತರ ನೀವು ವಿಶೇಷ ರೀತಿಯಲ್ಲಿ ಆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನೀವು ಸಕ್ಷಮರಾಗಿರ್ತೀರಾ. ತುಂಬ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಕೆಲವೊಮ್ಮೆ ನಮ್ಮ ಒಂದು ಕರ್ಮನೇ ಚೆನ್ನಾಗಿದೆ, ಮೆಂಟಾಲಿಟಿ ತುಂಬ ಚೆನ್ನಾಗಿಟ್ಕೊಂಡಿದ್ದೀರಾ, ಯಾವಾಗಲೂ ಕೂಲ್ ಆಗಿರ್ತೀರಾ, ಮನೆಯಲ್ಲಿ ಕೂಲಾದ ವಾತಾವರಣನ ನೀವು ನಿರ್ಮಾಣ ಮಾಡ್ಕೊಂಡಿರ್ತೀರಾ, ಎಲ್ಲವನ್ನು ಕೂಡ ಸಹಿಸಿಕೊಳ್ತೀರಾ ಅಲ್ವಾ. ತೊ ಆಗೇನಾಗುತ್ತೆ, ನಿಮಗೆ ಯಾವುದೇ ಕೆಟ್ಟ ದಶೆ ಬಂದರೂ ಕೂಡ, ಯಾವುದೇ ಕೆಟ್ಟ ದಶೆ, ಶನಿ ದಶೆ ಬಂತು ಯಾಕೋ ಪ್ರಾಬ್ಲಮ್, ರಾಹು ದಶೆ ಬಂತು ಯಾಕೋ ಪ್ರಾಬ್ಲಮ್ ಇಟ್ಟು ಕೆಲವೊಂದು ಬಾರಿ ಅಲ್ವಾ, ಇಂಥದ್ದೆಲ್ಲ ದಶೆ ಬರುವಾಗ ನಿಮ್ಮ ಒಂದು ಬಿಹೇವಿಯರ್ ಈ ರೀತಿ ಇದ್ದಾಗ ಮೇ ಬಿ ಅದು ಬ್ಯಾಲೆನ್ಸ್ ಆಗ್ಬೋದು. ಯಾವುದೇ ಸಮಸ್ಯೆಯನ್ನು ಅದು ಅಷ್ಟು ಸುಲಭದಲ್ಲಂತೂ ಕ್ರಿಯೇಟ್ ಮಾಡೋದೇ ಇಲ್ಲ ಅಂತ ಹೇಳ್ತೇನೆ. ಒಂದು ಮಾತು ನೆನಪಿಟ್ಕೊಳ್ಬೇಕು, ಜಾತಕದಲ್ಲಿ ಚಂದ್ರ ಬಂದಂಥ ನ್ಯಾಚುರಲ್ 4 ಮನೆ ಅಧಿಪತಿ, ನಿಮಗೆ ಮನೆಯ ಸುಖವನ್ನು ಕೊಡುವವ, ಟೋಟಲಿ ಸುಖವನ್ನು ಲೈಫಲ್ಲಿ, ಶಾಂತಿಯನ್ನು ಲೈಫಲ್ಲಿ ಕ್ರಿಯೇಟ್ ಮಾಡುವುದೇ ಚಂದ್ರ ಮತ್ತು ಶುಕ್ರ. ಅದರಲ್ಲಿ ಮುಖ್ಯವಾಗಿ ಚಂದ್ರನ ಕೆಲಸ ಇರ್ತದೆ. ಚಂದ್ರ ಬಂದು ಶಾಂತಿಕಾರಕ ಆತ, ಸುಖಕಾರಕ ಆತ, ವಿಶೇಷ ರೀತಿಯಲ್ಲಿ ಇರೋದು. ಅದಕ್ಕೆ 4 ಮನೆಯ ಕಾರಕತ್ವವನ್ನು ಚಂದ್ರನಿಗೆ ಕೊಟ್ಟಿರ್ತಾರೆ. ಚಂದ್ರನ ಅಟ್ರಿಬ್ಯೂಟ್ಸ್ ಏನಿರ್ತದೆ ಅಂದರೆ, ಇಮೋಷ್ನಲಾಗಿ ಬೇರೆ ಜೊತೆ ಟಚಪ್ಪಲ್ಲಿ ಇರೋದು, ಇಮೋಷ್ನಲಾಗಿ ಎಲ್ಲರ ಜೊತೆ ಬೆರೆಯುವಂಥದ್ದು, ಕೂಲಾಗಿರುವಂಥದ್ದು, ಬಹಳ ಬಹಳ ನೀವು ಬಹಳ ಸಾವಧಾನದಿಂದ ಎಲ್ಲರ ಜೊತೆಗೆ ವ್ಯವಹಾರ ಮಾಡುವಂಥದ್ದು, ಮನೆಯಲ್ಲಿ ಕೂಲ್ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳುವಂಥ, ಯಾವಾಗ ಇದನ್ನು ಮಾಡ್ಕೊ ಆವಾಗ ಚಂದ್ರನ ಒಂದು ನೆಗೆಟಿವಿಟಿ ಅಂತೂ ಬರಲ್ಲ, ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ಯಾವುದೇ ದಶಾಭುಕ್ತಿ ನಡೆದರೂ ಕೂಡ, ಯಾವುದೇ ದಶಾಭುಕ್ತಿ ನಡೀಲಿ, ಎಷ್ಟೇ ಹಾರ್ಮ್ ಆಗಿರಲಿ, ಅದೆಲ್ಲವೂ ಕೂಡ ನಿಮಗೆ ಒಂದೊಳ್ಳೆ ಪಾಸಿಟಿವಿಟಿಯನ್ನು ತಂದುಕೊಡುವ ಯೋಗ ಭಾಗ್ಯ 100% ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗುತ್ತೆ. ರೈತನೇ ಅದೇ ರೀತಿ ಎಣಿಸ್ಕೊಳ್ಳಿ, ನಿಮ್ಮ ಜಾತಕದ ಯಾವುದೇ ದಶಾಭುಕ್ತಿ ಬಹಳ ರಾಜಯೋಗವನ್ನೇ ಕ್ರಿಯೇಟ್ ಮಾಡ್ತಾ ಉಂಟು ಅಂತ ಇಟ್ಕೊಳ್ಳೋಣ. ಬಟ್ ನಿಮ್ಮಲ್ಲಿ ಶಾಂತಿನೇ ಇಲ್ಲ, ನಿಮಗೆ ಮನಸ್ಸೇ ಸರಿ ಇಲ್ಲ, ನಿಮಗೆ ಮನೆಯಲ್ಲಿ ಯಾವಾಗಲೂ ಇರಿಟೇಷನ್, ಜಗಳ ಮಾಡ್ತಾನೆ ಇರ್ತೀರಾ, ಆ ಮೂಮೆಂಟಲ್ಲಿ ಏನಾಗುತ್ತೆ, ಅದು ಎಷ್ಟೇ ಒಳ್ಳೆ ದಶ ಆದರೂ ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡೋದ್ರಲ್ಲಿ ಅದು ಸೋತು ಹೋಗುತ್ತೆ, ಸಕ್ಷಮವಾಗಿ ಅದು ಕೆಲಸನೇ ಮಾಡಲ್ಲ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಈ ಟೆಕ್ನಿಕನ್ನು ಫಾಲೋ ಮಾಡಿ, ಯಾಕಂದರೆ ನಾನು ಹೇಳ್ತೀನಿ ನಿಮಗೆ, ನಿಮಗೆ ಯಾವುದೇ ದಶೆ ಇರಲಿ, ಯಾವುದೇ ಭುಕ್ತಿ ಇರಲಿ, ಅದು ಏನು ಬೇಕಾದ್ರೆ ಒಳ್ಳೆ ರಿಸಲ್ಟ್ ಪಡ್ಕೊಳ್ಬೇಕು ಮನೆಯಲ್ಲಿ, ಅಂತಹ ವಾತಾವರಣ ಕ್ರಿಯೇಟ್ ಮಾಡಿಕೊಳ್ಳಲೇಬೇಕು 100%, ಅನ್ಯಥಾ ಆಗುವುದಿಲ್ಲ. ಓಕೆನಾ? ಅದಕ್ಕೇನೆ ಹೇಳೋದು, ಜಾತಕದಲ್ಲಿ ಯಾವಾಗ ಚಂದ್ರನ ಪೊಸಿಷನ್ ಸರಿ ಇಲ್ಲ, ಚಂದ್ರ ಸರಿ ಇಲ್ಲ, ಮತ್ತು ಸೂರ್ಯನೂ ಸರಿ ಇಲ್ಲ ಅಂದಾಗ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ಯಾವ ರಾಜಯೋಗ ಕ್ರಿಯೇಟ್ ಆಗಿದೆ ಅದರಿಂದ ಬರತಕ್ಕಂತಹ ಆ ರಿಸಲ್ಟ್ ಏನೋ ಅದು ನಿಮಗೆ ಅನುಭವಕ್ಕೆ ಬರುವುದಿಲ್ಲ, ಆವಾಗ ರಿಸಲ್ಟ್ ಫೇಲ್ಯೂರ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಆಗುವುದಿಲ್ಲ ಅಲ್ವಾ. ತುಂಬ ಜನಕ್ಕೆ ಏನಿದೆ, ಗಜಕೇಸರಿ ಯೋಗ ಇರ್ತದೆ ಕೆಲವರಿಗೆಲ್ಲ, ಇನ್ನು ಕೆಲವರಿಗೆ ಹಂಸ ಯೋಗ, ಇನ್ನು ಕೆಲವರಿಗೆ ಮಾಳವಿ ಯೋಗ, ಭದ್ರಾ ಯೋಗ, ಶಶಯೋಗ, ರುಚಕ ಯೋಗ, ಪಂಚಮಹಾಪುರುಷ ಯೋಗಗಳು ಕೆಲವರಿಗಂತೂ ಇದ್ದೇ ಇರುತ್ತೆ, ಇಲ್ಲ ಅಂದರೆ. ಬಟ್ ಮ್ಯಾನಿಫೆಸ್ಟೇಷನ್ ಇರುವುದಿಲ್ಲ ಕೆಲವರಿಗೆಲ್ಲ. ರೈಟ್? ಈಗ ನಾನು ನೋಡಿದ ಪ್ರಕಾರ ಕೆಲವರಿಗೆ ಏನಾಗಿರ್ತದೆ,
ಶನಿ ಮಹಾರಾಜ ತುಲಾರಾಶಿಯಲ್ಲಿ ಉಚ್ಚ ಫಲ ಕೊಡ್ತಾನೆ, ಜೊತೆಗೆ ಶಶಾಯೋಗ, ರೈಟಾ? ಶನಿ ಮಹಾರಾಜ ತುಲಾರಾಶಿಯಲ್ಲಿ ಉಚ್ಚ ಫಲ, ಅದರ ಜೊತೆಗೆ ಶಶಾಯೋಗವನ್ನು ಕ್ರಿಯೇಟ್ ಮಾಡ್ತಾನೆ. ನಾನು ಅಂತಹ ವ್ಯಕ್ತಿಗಳನ್ನು ನೋಡಿದ್ದೇನೆ. ಅವರ ಚಂದ್ರಮ ಇಲ್ಲೊಂದು ಕಡೆ ಅಷ್ಟಮದಲ್ಲಿ, ಚಂದ್ರಮ ಆರನೇ ಮನೆಯಲ್ಲಿ, ಚಂದ್ರಮ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಆಗ ಆ ಶಶಾಯೋಗ ಅಂತ ಹೇಳೋದು ಕೆಲಸನೇ ಮಾಡಲ್ಲ. ಅವಾಗೇನಾಗುತ್ತೆ, ಅವ್ರಿಗೆ ಬಿಸ್ನೆಸ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅದರ ಜೊತೆಗೆ ಅವರ ಕೆಲಸದಲ್ಲಿ ವಿಪರೀತ ರೀತಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಪಾಪ ಏನು ಮಾಡಬೇಕಂತ ಗೊತ್ತಾಗಲ್ಲ, ಈ ಪರಿಸ್ಥಿತಿಯಲ್ಲಿ ವಿಚಲಿತರಾಗಿಬಿಡ್ತಾರೆ. ಆವಾಗ ಚಂದ್ರನನ್ನು ಸ್ಟ್ರಾಂಗ್ ಮಾಡಿದಾಗ ಮೇ ಬಿ ಅವರಿಗೆ ಬಂದಂತಹ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಜಾತಕದಲ್ಲಿ ಎಲ್ಲವೂ ಕೂಡ ಅಡಗಿರುವಂಥದ್ದು, ಅದನ್ನು ಸರಿಯಾದ ರೀತಿಯಲ್ಲಿ ವಿಚಾರ ವಿಮರ್ಶೆಗೆ ಒಳಪಡಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರೆಮಿಡೀಸನ್ನು ನೀವು ಮಾಡಿಕೊಂಡಾಗ ಏನಾಗುತ್ತೆ, ಅದು ಒಳ್ಳೆ ರಿಸಲ್ಟನ್ನು 100% ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಿಯೇ ಮಾಡಿದೆ. ಅಷ್ಟು ವಿಶ್ವಾಸ ಬೇಕಾಗುತ್ತೆ. ಆ ರೆಮಿಡೀಸ್ಗಳನ್ನು ಆ ರೀತಿಯಾಗಿ ನೀವು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅಲ್ವಾ. ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಅದೇ ರೀತಿ ಜಾತಕದಲ್ಲಿ ಏನಾಗುತ್ತೆ, ಚಂದ್ರ ಅಲ್ವಾ, ನಿಮಗೆ ಯಾವುದೋ ಒಂದು ರಾಶಿ ಇರುತ್ತೆ, ಅಲ್ಲಿ ಚಂದ್ರ ಇರ್ತಾನೆ ಅಲ್ವಾ, ಅದೇ ರಾಶಿ ನಿಮ್ಮದಾಗಿರ್ತದೆ. ಈಗ ಮೇಷರಾಶಿಯಲ್ಲಿ ಚಂದ್ರ ಇದ್ದಾನೆ, ಮೇಷರಾಶಿ ಆಯಿತು. ವೃಷಭ ರಾಶಿಯಲ್ಲಿ ಚಂದ್ರ, ವೃಷಭ ರಾಶಿ ಆಯಿತು. ಮಿಥುನ ರಾಶಿಯಲ್ಲಿ ಚಂದ್ರ, ಮಿಥುನ ರಾಶಿ ಆಯಿತು. ಈ ರೀತಿ ಅಂತೂ ಇದ್ದೇ ಇರ್ತದೆ. ಈ ಚಂದ್ರ ಮೇಜರಾಗಿ ನಿಮಗೆ ರಿಸಲ್ಟ್ ಕೊಡೋದೆ ನಿಮ್ಮ ಮನೆಯ ಶಾಂತಿಗೆ ಬೇಕಾಗಿ, ರೈಟಾ? ನಿಮ್ಮ ಮನೆಯ ಶಾಂತಿ, ನಿಮ್ಮ ಮನಸ್ಸಿನ ಶಾಂತಿ, ಟೋಟಲಾಗಿ ಇಮೋಷ್ನಲಾಗಿ ಯಾರ ಜೊತೆ ನೀವು ಟಚಪಲ್ಲಿ ಇರ್ತೀರ ಅದನ್ನು ನಿಮಗೆ ಚಂದ್ರ ವಿಶೇಷ ರೀತಿಯಲ್ಲಿ ಹೇಳಿಕೊಡ್ತಾನೆ, ನಿಮ್ಮ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ. ಈಗ ಎಣಿಸ್ಕೊಳ್ಳಿ, ನಾನು ಉದಾಹರಣೆ ಕೊಡ್ತೇನೆ ನಿಮಗೆ. ಚಂದ್ರ ಈಗ ಮೇಷರಾಶಿಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ, ನಿಮ್ಮದು ಮೇಷರಾಶಿಯ ಜಾತಕ ಅಂತ ಇಟ್ಕೊಳ್ಳೋಣ, ಓಕೆನಾ? ತೊ ಯಾವ ರೀತಿ ರಿಸಲ್ಟ್ ಬರ್ತದೆ ನೋಡಿ ಹೇಳಿಕೊಡ್ತೇನೆ. ಯಾರ್ಯಾವ್ದು ನೀವು ಜ್ಯೋತಿಷಿಗಳೇ ಆಗಿದ್ರೆ ಅದನ್ನು ನೀವು ಸ್ವಲ್ಪ ಪರಿಶೀಲನೆ ಒಳಪಡಿಸುವುದು ತೊಂದರೆ ಇಲ್ಲ. ನೀವು ನೋಡಿ ಅಂತ ಹೇಳ್ತೇನೆ ನಾವು ಹೇಳಿರುವುದನ್ನು, ರೈಟ್ ತಾನೇ? ತೊ ಪರಿಶೀಲನೆ ಒಳಪಡಿಸಿ, ಹೌದಾ ಅಲ್ವಾ ಅಂತ ನಿಮ್ಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಷರಾಶಿಯಲ್ಲಿ ಚಂದ್ರ ಬಂದಾಗ ಏನಿರ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ರ ಮೇಲಿಂದ? ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. ಓಕೆ, ಓಕೆ, ಸಮಯ? ಓಕೆ, ಹುಟ್ಟಿದಲ್ಲಿಮ್ಮ? ಚನ್ನಪಟ್ಟಣ. ಓಕೆ, ಏನಮ್ಮ? ನನ್ನ ಮದುವೆ ವಿಚಾರ ಮತ್ತೆ ಉದ್ಯೋಗದ ಎರಡನ್ನೂ ಕೇಳಬೇಕಾಗಿತ್ತು. ಅದು ಏನು ತಿಳ್ಕೊಳ್ಬೇಕಮ್ಮ, ಹೇಳಿ ಬೇಗ. ಮದುವೆ ಸೆಟ್ ಆಗ್ತಿರಲ್ಲ ಗುರುಜಿ, ಇದು ಅದಕ್ಕೆ ಯಾವಾಗ ಆಗುತ್ತೆ ಅಂತ ಗೊತ್ತಾಗ್ತಿದೆ. ಸರಿಮ್ಮ, ನಿಮ್ಮನ್ನ ಪೂರ್ಣಿಮ ಅಂತಲೇ ಕರೀತಾರಮ್ಮ? ಹೌದು. ಓಕೆ, ಜಸ್ಟ್ ವೇಟ್ ಅಮ್ಮ. ಪೂರ್ಣಿಮ, ನಿಮ್ಮದು ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಜಾತಕನಮ್ಮ? ಹೌದು. ಓಕೆ, ಜಸ್ಟ್ ವೇಟ್, ಜಸ್ಟ್ ವೇಟ್. ಓಕೆ ಓಕೆ, ಒಂದೇ ಒಂದು ನಿಮಿಷ. ಪೂರ್ಣಿಮಾ ಅಂತ ಹೆಸರು, ಧನಿಷ್ಠ ನಕ್ಷತ್ರ. ಅರೆ ಬಾಪ್ರೆ, ಓಕೆ, ಪರವಾಗಿಲ್ಲ. ಓಕೆ, ನಾನು ಇಷ್ಟೇ ಹೇಳ್ತೀನಮ್ಮ ನಿಮಗೆ. ಯಾಕೋ ಗೊತ್ತಿಲ್ಲ, ನಿಮ್ಮ ನಿಮ್ಮ ಮಾತಾಡುವ ವಿಧಿ ವಿಧಾನಗಳು, ಮಾತಾಡುವಂತ ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ, ಮಾತಾಡ್ತೀರಾ, ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತೀರಾ ಅಂತ ಇಂಡಿಕೇಶನ್ ಉಂಟಮ್ಮ, ರೈಟ್? ಅದು ತೊ ನಮಗೆ ಅಲ್ಲಿನೇ ಪ್ರಾಬ್ಲಮ್ ಆಗೋದಲ್ಲಮ್ಮ, ಯಾಕಂದರೆ ಕಮ್ಯುನಿಕೇಷನ್ ಆಗ್ತಾ ಇಲ್ಲ. ಅದು ಏನು ವರ ಬರಬೇಕು, ಅದೇನು ನಿಮಗೆ ಅದು ಟಚಪ್ ಅದು ಆಗುವುದಿಲ್ಲ ಅಂದರೆ ಇಂಡಿಕೇಷನ್ ಉಂಟು. ಅರ್ಥ ಆಯ್ತಾ? ಪರಿಹಾರ ಹೇಳಿಕೊಡ್ತೀನಿ ನಮ್ಮ, ಅದನ್ನು ಮಾಡ್ಕೊಳ್ಳಿ. ಮೇ ಬಿ ನಿಮ್ಮ ಜಾತಕ ನೋಡಿ, ಜಾತಕ ತುಂಬ ಚೆನ್ನಾಗಿದೆ ಇಲ್ಲ ಅಂತ ಹೇಳಲ್ಲ, ಬಟ್ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಇದೆ, ಯಾಕೋ ನಮ್ಗೆ ಗೊತ್ತಿಲ್ಲ, ತುಂಬಾ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಮ್ಯುನಿಕೇಷನನ್ನು ಬ್ಯಾಡ್ ರೀತಿಯಲ್ಲಿ ಮಾಡ್ತೇವೆ, ಮನೆಯಲ್ಲಿ ಶಾಂತಿ ಇರುವುದಿಲ್ಲ, ಅಲ್ಲಿ ಚಂದ್ರ ಕೂಡ ಪ್ರಾಬ್ಲಮ್ ಕೊಡ್ತಾನೆ, ಕುಜ ಕೂಡ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಅಂತ ಇಂಡಿಕೇಶನ್ ಇದೆ. ನೀವೇನು ಮಾಡಬೇಕು ಗೊತ್ತಾ ನೋಡಿ, ಪರಿಹಾರ ಎರಡು ಪರಿಹಾರ ಹೇಳ್ಕೊಡ್ತೇನೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಪೂರ್ಣಿಮ ಅವರೇ ಕ್ರಿಯೇಟ್ ಆಗುತ್ತೆ. ಏನಪ್ಪ ಮಾಡಬೇಕೀಗ? ಒಂದೇದಾಗಿ ನಿಮ್ಮ ಮನೆದೇವರು ಕುಲದೇವರು ಯಾರಂತ ಗೊತ್ತಮ್ಮ ನಿಮಗೆ? ತೊ ದಯವಿಟ್ಟು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿಮ್ಮ. ಇದನ್ನು ಪ್ರತಿ ಸಂಕ್ರಾಂತಿ ದಿವಸ ಹೋಗಿ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ನಿಮಗೆ ಬೇಕಾಗಿ, ಅದನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿನೇ ಒಂದಷ್ಟು ನೆಗೆಟಿವ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ಒಂದಷ್ಟು ಮನೆಯಲ್ಲಿನೇ ಆ ಒಂದು ನೆಗೆಟಿವಿಟಿ ಇರ್ತದೆ, ಮನೆಯೇ ಶಾಂತ ರೀತಿಯಲ್ಲಿ ಇರುವುದಿಲ್ಲ ಅಂತ ಇಂಡಿಕೇಶನ್ ಉಂಟು. ಮರ್ತಾ ಆಯ್ತಾ? ತೊ ಇದನ್ನು ಮಾಡಬೇಕು. ಆನಂತರ ಏನು ಮಾಡಬೇಕಮ್ಮ? ತೊಗರಿಬೇಳೆ ಗೊತ್ತಲ್ಲಮ್ಮ, ತೊಗರಿಬೇಳೆ. ಹೌದಮ್ಮ, ಅದರಲ್ಲಿ ಏನು ಮಾಡಬೇಕು, ಒಂದು ಹಿಡಿ ತೊಗರಿಬೇಳೆಯಿಂದ ಇಡೀ ಬಾಡಿಗೆ, ಮನೆಯಲ್ಲಿ ಯಾರಿದ್ದಾರೆ ಅವ್ರ ಹತ್ರ ಹೇಳಿ, ನಿಮ್ಮ ಇಡೀ ದೇಹಕ್ಕೆ ಕ್ಲಾಕ್ ವೈಸಲ್ಲಿ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಎಲ್ಲಿಯಾದರೂ ಹಾಕ್ಲಿಕ್ಕೆ ಹೇಳಿಮ್ಮ. ಹೊರಗಡೆ ಹಾಕಿ, ನೀರಲ್ಲಿ ಬಿಡಿ, ಹಕ್ಕಿಗಳಿಗೆ ಹಾಕಿ, ದೂರ ಯಾರು ಕಾಲು ಹಾಕೋ ಜಾಗದಲ್ಲಿ ಬಿಸಾಡಿಬಿಡಿಮ್ಮ. ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ. ಇದನ್ನು ಬೆಳಗ್ಗೆ ಸಂಜೆ ಮಾಡ್ಕೊಳ್ಬೇಕು ನೀವು. ಆನಂತರ ಇದನ್ನು 48 ದಿನಗಳ ಕಾಲ ಮಾಡಬೇಕಮ್ಮ. ಇದನ್ನು ಮಾಡಿದಾಗ ನಿಮಗೊಂದು ಒಳ್ಳೆ ರಿಸಲ್ಟ್ ಬರುವಂಥ ಯೋಗ ಭಾಗ್ಯ 100% ಕ್ರಿಯೇಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿಮ್ಮ, ಜಾತಕ ಸ್ಟಾರ್ಟ್ ಆಗೋದು 31ನೇ ವಯಸ್ಸಿನ ನಂತರ. ಈಗ 29 ಮುಗ್ದು, ಈಗ 30 ಸ್ಟಾರ್ಟ್ ಆಗಿದೆ ನಿಮಗೆ. 30 ಈಗ ಎಲ್ಲಿವರೆಗೆ ಇರ್ತದೆ, ಮಾರ್ಚ್ವರೆಗೆ 30 ಇರ್ತದೆ. 31 ಬಂದ ನಂತರ ನಿಮ್ಮ ಲೈಫಲ್ಲಿ ಚೇಂಜಸ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತಮ್ಮ. ಅಲ್ಲಿವರೆಗೆ ಬರೋದಿಲ್ಲ, ಯಾಕಂದರೆ ಇಷ್ಟವರೆಗೆ ಕೂಡ ತುಂಬ ಸಮಸ್ಯೆ ಅನುಭವಿಸಿ ಆಯಿತು. ಏನು ಸಮಸ್ಯೆ ಅನುಭವಿಸ್ತೀರ ಆಲ್ರೆಡಿ ನಿಮಗೆ ಗೊತ್ತಿದೆ ಅಮ್ಮ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಅರ್ಥ ಮಾಡ್ಕೊಳ್ಳಿ, ಲೈಫು ಹೇಗೆ ಅಂತ ನಿಮ್ಮ ಬುದ್ಧಿ ಕೂಡ ಕಲ್ತಿರ್ತೀರ, ರಿಲೇಷನ್ಶಿಪ್ ಕಟ್ ಆಗಿರ್ತದೆ, ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ, ಎಲ್ಲನೂ ಆಗಿರ್ತದೆ. ಬಟ್ 31ರ ನಂತರದ ದಿನಗಳು ನಿಮಗೆ ಬೇಕಾಗಿ ಬಹಳ ಆಶಾದಾಯಕ ಅಂತ ಹೇಳಿದ್ರೆ, ಅಂದರೆ ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ, ಒಳ್ಳೆದಾಗ್ಲಿ. ರೈಟಾ?
ಅಮ್ಮ ಇದನ್ನ ಮಾಡದಿದ್ರೆ ಪ್ರೊಸೀಡ್ ಆಗಲಿಕ್ಕೇನೆ ಇಲ್ಲ ಜಾತಕದ ಪ್ರಕಾರ 20 ರಿಂದ 29 ರೊಳಗಡೆ ಅಂದ್ರೆ 28 29 ರಲ್ಲಿ ಲವ್ ಮ್ಯಾರೇಜ್ ಆಗಬೇಕು ಅಂತ ಇತ್ತು ಅದಂತ ಆಗಿಲ್ಲ ಈಗ ರೈಟಾ ಹೌದು ಆ ತೋ ಇನ್ನು ಆಗುತ್ತೆ 31 ಕಳಿಲಿ ಅಮ್ಮ 31 ಬರ್ಲಿ ಈಗ ಓಕೆನಾ ಅಲ್ಲಿ ಅವಸರ ಮಾಡಬೇಡಿ ನಾನು ಹೇಳಿದ ರೆಮಿಡೀಸ್ ಅನ್ನು ಒಂದು ಫಾಲೋ ಮಾಡಿ ಒಂದು ಸ್ವಲ್ಪ ಏನು ಹೇಳ್ತಾರೆ ಅದಕ್ಕೆ ಒಂದು ಸ್ವಲ್ಪ ಸಾವಧಾನದಿಂದ ಮುಂದುವರಿಯಲಿಕ್ಕೆ ಪ್ರಯತ್ನ ಮಾಡಿ ಅಮ್ಮ ಖಂಡಿತ ಒಳ್ಳೆಯದಾಗುತ್ತೆ ಅವಸರದ ನಿರ್ಣಯಗಳು ಬೇಕು ಅವಸರದ ನಿರ್ಣಯ ನಿಮಗೆ ತುಂಬಾ ಪ್ರಾಬ್ಲಮ್ಯಾಟಿಕ್ ಅದು ಆಗುವುದೇ ಇಲ್ಲ ಅಂತ ಹೇಳ್ತೇನೆ ಸಾವಧಾನವಾಗಿ ಹೋದಾಗ ಈ ಜಾತಕ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಒಳ್ಳೆಯದಾಗಲಿ ಆದರೂ ಮತ್ತೆ ಹೇಳ್ತೀನಮ್ಮ ನೀವು ಇಷ್ಟಪಟ್ಟವರನ್ನೇ ಮ್ಯಾರೇಜ್ ಆಗುವಂಥ ಯೋಗ ಜಾತಕದಲ್ಲಿ ಒಂದು ಉಂಟಮ್ಮ ಅದನ್ನು ಹೇಗೆ ಮ್ಯಾನಿಫೆಸ್ಟೇಷನ್ ಬೇಕು ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ತಾಯಿ ರೈಟಾ ಎಸ್ ಅಮ್ಮ ಓಕೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಬಂದ್ಮೇಲೆ ಈಗ ಮೇಷ ರಾಶಿಯಲ್ಲಿ ಚಂದ್ರ ಬಂದ್ಬಿಟ್ಟಾತು ಏನಾಗುತ್ತೆ ಗೊತ್ತಾ ಮೇಷರಲ್ಲಿ ಚಂದ್ರ ಬಂದಾಗ ಮೇಷ ರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆಯನ್ನು ನೋಡ್ಕೊಳ್ಳಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳಿ ಒಂದು ವಿಷಯ ನಿಮಗೆ ಮೇಷ ರಾಶಿ ಚಂದ್ರ ಬಂದಾಗ ನಿಮ್ಮ ಮನೆ ಏನುಂಟು ನಿಮ್ಮ ಮನೆ ಚೆನ್ನಾಗಿರುತ್ತೆ ಬಟ್ ಸಾಧಾರಣ ವೇಯಲ್ಲಿರುತ್ತೆ ತುಂಬ ಅದೊಂದು ತುಂಬಾ ಪ್ರಾಸ್ಪರಿಟಿ ಕೊಡುತ್ತೆ ಅಂತ ಇಂಡಿಕೇಶನ್ ಅಂತೂ ಖಂಡಿತ ಅಲ್ಲ ಮೇಷ ರಾಶಿಯಲ್ಲಿ ಚಂದ್ರ ಬಂದಾಗ ನೆನಪಿಟ್ಕೊಳ್ಬೇಕು ಇದನ್ನು ಮನೆ ಹೇಗಾಗುತ್ತೆ ಅಚಾನಕ್ಕಾಗುತ್ತೆ ಅಥವಾ ಒಡ ಹುಟ್ಟಿದವರು ಸೇರಿಕೊಂಡು ಮನೆ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಕೆಲವೊಮ್ಮೆ ಮನೆ ನಿಮ್ಮ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಬರುವಂಥ ಸಾಧ್ಯತೆಗಳು ಅಥವಾ ಮೇಲೆ ಕೆಳಗೆ ಕಟ್ಟುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಯಾಗಿರುತ್ತೆ ಬಟ್ ಒಂದು ನೆನಪಿಟ್ಕೊಳ್ಬೇಕು ಮೇಷರಾಶಿಯಲ್ಲಿ ಚಂದ್ರ ನಿಮ್ಮ ಮನೆ ಎನರ್ಜಿ ತುಂಬ ಸುಲಭ ಅಲ್ಲ ಯಾಕಂದರೆ ಒಮ್ಮೆ ಹಣ ಬರುತ್ತೆ ಒಮ್ಮೆ ಹೋಗುತ್ತೆ ಏನಾಗುತ್ತೆ ಗೊತ್ತಾಗಲ್ಲ ಕೆಲವೊಮ್ಮೆ ಜಗಳಾಗುತ್ತೆ ಕೆಲವೊಮ್ಮೆ ಆಗಲ್ಲ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಫ್ಲಕ್ಚುಯೇಷನ್ ಆದಂತಹ ವಾತಾವರಣ ಮನೆಯ ಒಳಗಿರುವ ಸಾಧ್ಯತೆಗಳು ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮೇಷರಾಶಿಯಲ್ಲಿ ಚಂದ್ರ ಇದ್ದಾಗ ತುಂಬಾ ನೋಡಿ ನಿಮಗೆ ಮನೆ ಹೇಗಾಗುತ್ತೆ ಅಚಾನಕ್ಕಾಗಿ ಮನೆ ಆಗುತ್ತೆ ನೀವು ಎಣಿಸಿರುವುದೇ ಇಲ್ಲ ನೀವು ಮನೆ ಈ ಸಮಯದಲ್ಲಿ ಆಗ್ಬೋದು ಅಂತ ಯಾಕಂದರೆ ಈಗೀಗ ಥಾಟ್ಸೇ ಇಲ್ಲ ನಾಳೆ ಥಾಟ್ಸ್ ಬಂತು ಒಂದು ತಿಂಗಳೊಳಗೆ ಮನೆ ಆಗ್ಬೋದು ಎರಡು ತಿಂಗಳೊಳಗೆ ಮನೆ ಆಗ್ಬೋದು ಈ ರೀತಿಯಾಗಿ ನಿಮಗೆ ಆ ಮನೆ ಆಗೋದಕ್ಕೆ ಅದು ಬಹಳ ಸಹಾಯವನ್ನು ಮಾಡಿಯೇ ಮಾಡ್ತದೆ ಆ ರೀತಿಯಾಗಿಯೇ ಸಹಾಯ ಮಾಡು ಅಚಾನಕ್ಕಾಗಿ ಥಾಟ್ಸ್ ಬರುತ್ತೆ ಅಥವಾ ಒಡ ಹುಟ್ಟಿದವರು ಸಹಾಯ ಮಾಡ್ತಾರೆ ಅದರ ಮುಖಾಂತರ ಮನೆ ಆಗ್ಬೋದು ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಉಂಟು ಅದರ ಮುಖಾಂತರ ಮನೆ ಆಗ್ಬೋದು ಇದೆಲ್ಲ ಒಂದು ವಿಷಯ ಉಂಟು ಅಂತ ಹೇಳ್ತೇನೆ ಅದರ ಜೊತೆಗೆ ಮೇಷರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲಿ ಶನಿ ಓಕೆ ಮೇಷರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲಿ ಶನಿ ಜಾತಕ ನೋಡ್ಲಿಕ್ಕಿದ್ರೆ ನೀವು ನೋಡ್ಕೊಳ್ಳಿ ಮೇಷರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲಿ ಶನಿ ನಾನು ಹೇಳ್ತೀನಿ ನಿಮಗೆ ಡೆಫಿನೆಟ್ ಆಗಿ ನಿಮಗೆ ಎಲ್ಲೊಂದು ಕಡೆ ಮನೆ ವಿಚಾರ ಪ್ರಾಬ್ಲಮ್ ಇರ್ತದೆ ಆಗುವುದಿಲ್ಲ ಮಾಡಲಿಕ್ಕೆ ಬಿಡಲ್ಲ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬಿಡಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಕಡಿಮೆ ಅಂದರೂ ಕೂಡ ನಿಮಗೆ 35ನೇ ವಯಸ್ಸಿನವರು ಕೂಡ ಮನೆ ಮಾಡಲಿಕ್ಕೆ ಆತ ಬಿಡಲ್ಲ 35 ವಯಸ್ಸು ಕಳಿಬೇಕು ಆ ನಂತರ ಹೋಗಿ ನಿಮಗೆ ಮನೆ ಆಗುವುದಕ್ಕೆ ಶುರುವಾಗುತ್ತೆ ಅಲ್ಲಿ ಅದಕ್ಕಿಂತ ಮುಂಚೆ ಮನೆ ಕನ್ಸ್ಟ್ರಕ್ಷನ್ ಅವರು ತುಂಬಾ ಕಷ್ಟದ ವಿಚಾರ ಅಂತ ಹೇಳಿ ನಿಮ್ಮ ತಾಯಿ ಸಮೇತ ತುಂಬಾ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಯಾವಾಗ ಮೇಷರಾಶಿಯಲ್ಲಿ ಚಂದ್ರ ಲಗ್ನ ನೋಡ್ಕೊಳ್ಳಿ ಲಗ್ನ ಯಾವುದಿದೆ ಅಂತ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಶನಿ ಬಂದಾಗ ರೈಟಾ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಮೇಷರಾಶಿಯಲ್ಲಿ ಚಂದ್ರ ಬಂದ್ಬಿಟ್ಟ ಯಾವುದೇ ಲಗ್ನ ಇರಲಿ ಪರವಾಗಿಲ್ಲ ಓಕೆನಾ ಈಗ ನೋಡಿ ನಿಮ್ಮ ಲೈಫಲ್ಲಿ ಏನಿರ್ತದೆ ಆ ಮನೆಗೆ ಸಂಬಂಧ ವಿಚಾರಗಳಲ್ಲಿ ಒಂದಷ್ಟು ಅಷ್ಟಕಲ್ತನ ಅನುಭವಿಸ್ತೀರಾ ಒಂದಷ್ಟು ಸ್ಟ್ರಗಲನ್ನು ಅನುಭವಿಸ್ತೀರಾ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಯಾಕೋ ಗೊತ್ತಿಲ್ಲಪ್ಪ ಮನೆಯಲ್ಲಿ ಶಾಂತಿನೇ ಇಲ್ಲ ತಾಯಿ ಕಷ್ಟಪಡ್ತಾರೆ ಒಂದು ಸುಖದ ವಾತಾವರಣನೇ ಇಲ್ಲ ಕೆಲವೊಮ್ಮೆ ಕಷ್ಟ ಆಗುತ್ತೆ ಹಣಕಾಸೇ ಬರಲ್ಲ ಕೈಗೆ ಈ ಪರಿಸ್ಥಿತಿಯನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಈ ರೀತಿಯಾಗಿರ್ತಾರೆ ರೈತನ ಇನ್ನೇನಿರ್ತದೆ ಇಂಟ್ರೆಸ್ಟಿಂಗ್ ವಿಚಾರ ಹೇಳಿಕೊಡ್ತಾರೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ಕಾರ ಗುರುಗಳೇ ಯಾರು ಮಾತಾಡ್ತಾ ಇದ್ರಮ್ಮ ಎಲ್ಲಿಂದ ನಾನು ಶಿರ್ಸಿಯಿಂದ ಗುರುಗಳೇ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಹೆಸರಮ್ಮ ನನ್ನ ಹೆಸರ ಲತಾ ಅಂತ ಮಗಳ ಹೆಸರು ಹೇಳಿಮ್ಮ ಮಗಳ ಹೆಸರು ಅನ್ನಪೂರ್ಣ ಅಂತ ಓಕೆ 26/10 1997 ಬೆಳಿಗ್ಗೆ 9:26 ಹುಟ್ಟಿದಲ್ಲಿಮ್ಮ ಶಿರ್ಸಿಯಲ್ಲಿ ಓಕೆ ಅವ್ರ ಜಾತಕ ಬಂದು ಮಗ ನಕ್ಷತ್ರ ಸಿಂಹ ರಾಶಿ ಜಾತಕನಮ್ಮ ಆತೋಕೆ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಮದುವೆ ಬಗ್ಗೆ ಈಗ 26ಷ್ಟೇ ರನ್ನಿಂಗ್ ಆಗ್ತಾ ಉಂಟಮ್ಮ ಈಗ ಮದುವೆ ಮಾಡಿದ್ರೆ ಕೆಲಸದಲ್ಲಿ ಇರಬೇಕಲ್ಲಮ್ಮ ಅವ್ರು ಕೆಲಸದಲ್ಲಿ ಇದ್ದಾರಮ್ಮ ಈಗ ಅದು ಇನ್ನೂ ಸ್ವಲ್ಪ ಸಮಯ ಹೋಗ್ಲಿಮ್ಮ ಅವಸರ ಮಾಡಬೇಡಿ ಅಂತ ಹೇಳ್ತೇನೆ ಗೋಚರದಲ್ಲಿ ಓಕೆ ಗೋಚರದಲ್ಲಿ ಗುರು ಈಗ ನನಗಾಗುತ್ತೆ ನಿಮಗೆ ಯಾವಾಗ ಅಂದರೆ ಈ ಒಂದು ಏಪ್ರಿಲ್ ಬರಬೇಕಮ್ಮ ಆ ನಂತರ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಪರವಾಗಿಲ್ಲ ನೋಡಿ ಈ ಜಾತಕ ಏನು ಹೇಳುತ್ತೆ ಹೇಳಿಕೊಡ್ತೇನೆ ನಿಮಗೆ ಅನ್ನಪೂರ್ಣ ಅಂತ ಹೆಸರು ಇಟ್ಕೊಂಡಿದ್ದೀರಾ ಅನ್ನಪೂರ್ಣ ಅನ್ನೋ ಹೆಸರು ಪರವಾಗಿಲ್ಲಮ್ಮ ಹೆಲ್ತ್ ತುಂಬ ನೋಡ್ಕೊಳ್ಬೇಕಂತ ಇಂಡಿಕೇಶನ್ ಉಂಟಮ್ಮ ಆರೋಗ್ಯ ಹೇಗಿರ್ತದಮ್ಮ ಅವ್ರದ್ದು ತಾಯಿ ತೊಂದರೆ ಇಲ್ಲ ಓಕೆನಾ ಓಕೆ ನಾನು ಹೇಳ್ತೀನಿ ಅವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಬಾರಿಗೂ ಕಾಡ್ತಾ ಒಂದು ಇಂಡಿಕೇಶನ್ ಇದೆ ಮೆನ್ಸಸ್ ಆಗುವಾಗ ಅಂದರೆ ಅವರು ತಿಂಗಳಾಗುವಾಗ ತುಂಬ ಸಮಸ್ಯೆ ಎದುರಿಸ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಅಮ್ಮ ಜಾತಕದ ಪ್ರಕಾರ ಅವರು ಎಲ್ಲೊಂದು ಕಡೆ ಮನೆಯಿಂದ ದೂರ ಹೋಗಬೇಕಂತ ಇನ್ನೊಂದು ಇಂಡಿಕೇಶನ್ ಅಂದರೆ ಟ್ರಾವೆಲಿಂಗ್ ಮಾಡ್ತಾರೆ ದೂರ ಹೋಗ್ತಾರೆ ವಿದೇಶದಲ್ಲಿ ವಿದೇಶ ಯಾತ್ರೆ ಮಾಡ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟಮ್ಮ ಒಳ್ಳೆ ಜಾತಕ ಪರವಾಗಿಲ್ಲ ಆಲ್ರೆಡಿ ಸೂರ್ಯದೇಶ ನಡೀತಾ ಉಂಟಮ್ಮ ಈ ಒಂದು ದಶೆಯಲ್ಲಿ ವಿದೇಶದಿಂದ ಬರತಕ್ಕಂತಹ ಹುಡುಗ ಹುಡುಗಿ ಇದ್ದರೆ ಅದನ್ನು ನೀವು ನೋಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತಮ್ಮ ಯಾವುದೋ ಫಾರಿನ್ ಕಂಪನಿಯಲ್ಲಿ
ಆತ ಕೆಲಸ ಮಾಡ್ತಾ ಇರಬೇಕು ಅಥವಾ ವಿದೇಶದಲ್ಲಿ ವಿದೇಶದಲ್ಲಿ ಆತ ನೆಲೆಸಿರಬೇಕು ಅಂತ ಹುಡುಗನನ್ನ ನೋಡಿ ನೀವು ಮದುವೆಗೆ ಸಂಬಂಧ ಪ್ರೊಸೀಡ್ ಆದಾಗ ಈ ಜಾತಕಕ್ಕೆ ಬಹಳ ಬೇಗನೆ ಮದುವೆ ಆಗುವಂತ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೋಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ ಪರವಾಗಿಲ್ಲ ನಾನು ಹೇಳ್ತೀನಿ ನಿಮಗೆ 27 ಬಂದಾಗ 27 ಬಂದಾಗ ಮ್ಯಾರೇಜ್ ಆಗುವಂತ ಯೋಗ ಅಂದ್ರೆ ಇನ್ನು ಕೂಡ ಒಂದು ವರ್ಷ ಉಂಟಮ್ಮ ಅದರಲ್ಲಿ ಗೊತ್ತಿಲ್ಲ ಬಟ್ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರ್ತದಮ್ಮ ಒಳ್ಳೆದಾಗಲಿ ತಾಯಿ ರೈಟಾ ರಿಸಲ್ಟ್ ಬರಲ್ಲಮ್ಮ ಅದು ಆಯ್ತಾ ನಾನು ಹೇಳ್ತೀನಿ ನಿಮಗೆ ಆತ ಫಾರಿನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು ಅಥವಾ ಫಾರಿನ್ ನಲ್ಲೇ ಇರಬೇಕವ ಈ ರೀತಿ ಅಥವಾ ಮನೆಯಿಂದ ಅಟ್ ಲೀಸ್ಟ್ ದೂರ ಆದರೂ ಇರಬೇಕವ ಅಟ್ ಲೀಸ್ಟ್ ಬಾಂಬೆ ಬೆಂಗಳೂರು ಅಲ್ಲೇ ಆದರೂ ಇರಬೇಕಮ್ಮ ಮನೆ ಹತ್ತಿರದವದು ಅದು ಆಗುವುದೇ ಇಲ್ಲ ಅಂತ ಹೇಳ್ತೀನಮ್ಮ ಸುಮ್ಮನೆ ಮದುವೆ ಮಾಡಿ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪ ಪಡಬೇಡಿಮ್ಮ ರೈಟಾ ಯಾಕಂದ್ರೆ ಮಗಳ ಜಾತಕದಲ್ಲಿ ಏನು ಅವಳು ದೂರ ಹೋಗಬೇಕು ಅಂತಲೇ ಇಂಡಿಕೇಶನ್ ದೂರ ಹೋಗಬೇಕು ಅವಳಿಗೆ ಆಲ್ರೆಡಿ ಆಲ್ರೆಡಿ ಅವರಿಗೆ ಮನಸ್ಸು ಇರ್ತದಮ್ಮ ದೂರ ಹೋಗಬೇಕಂತ ಮನೆ ಹತ್ತಿರ ಇರಲಿಕ್ಕೆ ಅವಳಿಗೆ ಮನಸ್ಸೇ ಇರೋದಿಲ್ಲ ಕೇಳಿ ನೋಡಬೇಕಾದ್ರೆ ರೈಟಾ ಸರಿಮ್ಮ ಒಳ್ಳೆದಾಗಲಿ ನಿಮಗೆ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ್ಮೇಣ ಓಕೆ ಗೊತ್ತಾಯ್ತೀಗ ಅಲ್ವಾ ಯಾವುದೇ ಲಗ್ನ ಮೇಷರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲಿ ಶನಿ ಈಗ ಗೊತ್ತಾಯ್ತು ನಿಮಗೆ ಪ್ರಾಬ್ಲಮ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಓಕೆನಾ ಇದು ವಿಚಾರ ಅದೇ ರೀತಿ ಅನ್ಸ್ಕೊಳ್ಳಿ ಮೇಷರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲಿ ರಾಹು ಓಕೆನಾ ಮೇಷರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆ ರಾಹು ಈಗೇನಾಗುತ್ತೆ ನೋಡಿ ಈಗ ನಿಮಗೆ ಎಲ್ಲೋ ಒಂದು ಕಡೆ ಮನೆ ಮಾಡೋದಕ್ಕೆ ಅದೊಂದಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಕೆಲವೊಮ್ಮೆ ಜಾಗದ ವಿಚಾರ ಮನೆ ವಿಚಾರ ಕೋರ್ಟ್ ಕಚೇರಿಗೆ ಹೋಗ್ಬೋದು ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಡಿಸ್ಪ್ಯೂಟ್ ಆಗ್ಬೋದು ಕಾನೂನು ಪ್ರಕಾರ ತೊಂದರೆನ ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಥವಾ ಎಲ್ಲ ಸರಿ ಇದೆ ಅಂದಾಗ ಎಲ್ಲೋ ಒಂದು ಕಡೆ ಜಾಗ ಖರೀದಿ ಮಾಡ್ತೀರಾ ಆ ಜಾಗ ಏನಾಗಿರ್ತದೆ ಅದು ಆ ಜಾಗನೇ ನಾಗದೋಷಕ್ಕೆ ಒಳಪಟ್ಟಿರುವಂಥದ್ದು ಅಲ್ಲಿ ನೈಋತ್ಯದ ಭಾಗ ತೊಂದರೆಗೊಳಗಾಗಿರುವಂಥದ್ದು ಅಲ್ಲಿ ಯಜಮಾನನಿಗೆ ತೊಂದರೆ ಆಗುವಂಥದ್ದು ಅಂತಹ ಜಾಗವನ್ನು ಪರ್ಚೇಸ್ ಮಾಡಿ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಬಟ್ ಇವರಿಗೆಲ್ಲ ಒಂದು ಒಳ್ಳೆ ಐಡಿಯಾ ಏನು ಗೊತ್ತಾ ಮೇಷರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲಿ ರಾಹು ನೀವೇನು ಮಾಡಬೇಕು ಗೊತ್ತಾ ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡಬೇಕು ಓಕೆನಾ ಅಥವಾ ಫ್ಲ್ಯಾಟ್ ಅಥವಾ ಕಟ್ಟಿದ ಮನೆ ಆಗ ಏನಾಗುತ್ತೆ ಈ ಪ್ರಾಬ್ಲಮ್ ಬರಲ್ಲ ನಿಮಗೆ ಇದರಲ್ಲಿ ಏನೆಲ್ಲ ಸಮಸ್ಯೆ ಬರಬೇಕು ಅದೆಲ್ಲ ಅಷ್ಟು ಸುಲಭದಂತೂ ಬರೋದಿಲ್ಲ ಅಂತ ಹೇಳ್ತೇನೆ ಅಥವಾ ನೀವೇನಾದರೂ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಅದು ಇದು ಅಂದಾಗ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಮಿಥುನ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಒಂದು ಎಕ್ಸಾಂಪಲ್ ಮಿಥುನ ಲಗ್ನದ ಜಾತಕ ಓಕೆ ಮಿಥುನ ಲಗ್ನದ ಜಾತಕ ಮೇಷರಾಶಿಯಲ್ಲಿ ಚಂದ್ರ ಚಂದ್ರ ಮೇಷರಾಶಿಯಲ್ಲಿ ಅಂದರೆ ಅದು ಲಾಭಸ್ಥಾನದಲ್ಲಿ ಬರುತ್ತೆ ನಾಲ್ಕನೇ ಮನೆಯಲ್ಲಿ ರಾಹು ರೈಟಾ ಮಿಥುನ ಲಗ್ನದ ಜಾತಕ ಮೇಷರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲಿ ರಾಹು ಕನ್ಯಾರಾಶಿಯಲ್ಲಿ ರಾಹು ಓಕೆನಾ ನಾನು 100% ಹೇಳ್ತೀನಿ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರ ಕೋರ್ಟ್ ಕಚೇರಿಯಿಂದಲೇ ಬರಬೇಕು ಅದು ಸಾಧ್ಯನೇ ಇಲ್ಲ ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ಹೋಗ್ಲಿಕ್ಕೆ ಅದು ಕೋರ್ಟ್ ಕಚೇರಿಗೆ ಹೋಗುತ್ತೆ ಡಿಸ್ಪ್ಯೂಟ್ ಆಗಿರ್ತದೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಕಾಗದ ಪತ್ರ ತೊಂದರೆ ಆಗಿರ್ತದೆ ನೀವು ಹೊಸ ಒಂದು ಜಾಗ ಪರ್ಚೇಸ್ ಮಾಡಿದ್ರು ಕೂಡ ಏನಾಗುತ್ತೆ ಆ ಜಾಗ ಅಲ್ಲಿ ಅಲ್ಲೆಲ್ಲೋ ಒಂದು ಕಡೆ ಕೋರ್ಟ್ ಕಚೇರಿಯಲ್ಲಿ ಇರುತ್ತೆ ಅಥವಾ ನಿಮಗೆ ಮೋಸ ಮಾಡಿರ್ತಾರೆ ಪೇಪರ್ ರಿಲೇಟೆಡ್ ಮೋಸ ಮಾಡಿರ್ತಾರೆ ಅಥವಾ ಒಂದು ಜಾಗ ಯಾರಿಗೋ ಮಾರಿ ಅದೇ ಜಾಗವನ್ನು ನಿಮಗೂ ಮಾರಿ ತೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅವಾಗ ಏನು ಮಾಡ್ತೀರೋ ಆಗ ಅದಕ್ಕೆ ಅದನ್ನು ಜಾತಕ ತೋರಿಸಿ ಪರಿಹಾರವನ್ನು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂದು 100% ಉಂಟು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಅರ್ಥ ಆಯ್ತಾ ಏನು ಕಾಂಬಿನೇಷನ್ ಏನು ಹೇಳಿದೆ ಮಿಥುನ ಲಗ್ನ ಜಾತಕ ನಾಲ್ಕನೇ ಮನೆಯಲ್ಲಿ ಕನ್ಯಾರಾಶಿ ಬರುತ್ತೆ ಅಲ್ಲಿ ರಾಹು ಇದ್ದಾನೆ ಚಂದ್ರ ಬಂದು ಮೇಷರಾಶಿಯಲ್ಲಿ ಇದ್ದಾನೆ ಈಗ ನಿಮ್ಮ ಮನೆ 100% ಡಿಸ್ಪ್ಯೂಟ್ ಯಾವುದು ಒಂದು ವೇಳೆ ಎಣಿಸ್ಕೊಳ್ಳಿ ಪ್ರಯತ್ನ ಮಾಡಿ ಮನೆ ಕಟ್ಟಿದ್ದೀರಿ ಅಂತ ಇಟ್ಕೊಳ್ಳೋಣ ಅದೆಲ್ಲಾದರೂ ಅಲ್ವಾ ಆ ಮನೆಯಲ್ಲಿ ಯಾವಾಗ ನೋಡಿದ್ರೆ ತಾಯಿ ಜೊತೆಗೆ ನಿಮಗೆ ಆಗುವುದೇ ಇಲ್ಲ ತಾಯಿ ಜೊತೆಗೆ ಡಿಸ್ಪ್ಯೂಟ್ ಆಯಿತು ತಾಯಿ ಜೊತೆಗೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ತಾಯಿಯಿಂದ ಸಮಸ್ಯೆ ಅನುಭವಿಸ್ತೀರಾ ತಾಯಿನೂ ಸಮಸ್ಯೆ ವಿಪರೀತ ರೀತಿಯಲ್ಲಿ ಅನುಭವಿಸ್ತಾರೆ ಮನೆಯಲ್ಲಿ ಯಾವಾಗಲೂ ಜಗಳ ಮನೆಯಲ್ಲಿ ವಾತಾವರಣನೇ ಸರಿ ಇರುವುದಿಲ್ಲ ಯಾವಾಗಲೂ ಅನಾರೋಗ್ಯದ ಸಮಸ್ಯೆ ಇತ್ತು ಇದ್ದವು ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಅರ್ಥ ಆಯ್ತು ಆವಾಗ ರಾಹು ಮತ್ತು ಚಂದ್ರನಿಗೆ ಪರಿಹಾರ ಮಾಡಬೇಕಾಗಿರುವುದು ಅತಿ ಅಗತ್ಯ ಅಂತ ಹೇಳ್ತೇನೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ಬಟ್ ನಿಮ್ಮ ನಿಮ್ಮ ಜಾತಕವನ್ನು ನೋಡಿ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತೇನೆ ಯಾವ ರೀತಿ ರಿಸಲ್ಟ್ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ರಿಸಲ್ಟನ್ನು ನೀವು ಅನುಭವಿಸ್ತೀರಾ ರೈಟಾ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ್ಬೇಡ ನಿಮ್ಮ ಮೇಷರಾಶಿಯಲ್ಲಿ ಚಂದ್ರ ಯಾವುದೇ ಲಗ್ನ ಮೇಷರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲಿ ಕೇತು ರೈಟಾ ಮೇಷರಾಶಿಯಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲಿ ಕೇತು ಈಗೇನಾಗುತ್ತೆ ಮನೆ ಅಂತೂ ಸಾಧಾರಣ ಮಟ್ಟಕ್ಕೆ ಇರುತ್ತೆ ಬಟ್ ನೀವು ಮನೆ ಮಾಡ್ತೀರಾ ಅದನ್ನು ಮಾರ್ತೀರಾ ಅದನ್ನು ಬಿಡ್ತೀರಾ ಮತ್ತೊಂದು ಕಡೆಗೆ ಹೋಗ್ತೀರಾ ಕೆಲವೊಮ್ಮೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅರ್ಧದಲ್ಲೇ ನಿಂತು ಹೋಗುತ್ತೆ ಅಥವಾ ಆ ಮನೆ ಹೇಗಿರ್ತದೆ ಅಂದರೆ ಕನ್ಸ್ಟ್ರಕ್ಷನ್ ಮಾಡಿರ್ತೀರ ಮತ್ತೆ ಕೂಡ ಗಾರೆ ಕೆಲಸ ಬಾಕಿ ಉಂಟು ಪೇಂಟಿಂಗ್ ಕೆಲಸ ಬಾಕಿ ಉಂಟು ಮೇಲೆ ಕಟ್ಟಲಿಕ್ಕೆ ಉಂಟು ಬಾಕಿ ಉಂಟು ಯಾವುದಾದ್ರೂ ಬಾಕಿಯನ್ನು ಇರಿಸ್ಕೊಂಡೇ ಮಾಡ್ತೀರ ಯಾಕಂದರೆ ಮನೆ ಅರ್ಧದಲ್ಲೇ ಇರುತ್ತೆ ಅಂದರೆ ಇಂಡಿಕೇಷನ್ ಅದು ಅರ್ಧ ಫಿನಿಷ್ ಆಗಿರ್ತದೆ ಅರ್ಧ ಫಿನಿಷ್ ಆಗಲಿಕ್ಕೆ ಅದು ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಮುಂದುವರಲಿಕ್ಕೆಂದು ಬಿಡುವುದಿಲ್ಲ ಯಾವಾಗ ಗಣಪತಿಯ ಕೃಪೆ ಬಂತು ಗಣಪತಿಯ ಆಶೀರ್ವಾದ ಬಂತು ಅಂದರೆ ಪರವಾಗಿಲ್ಲ ಹಿರಿಯರ ಆಶೀರ್ವಾದ ಬಂತು ಆಗ ಪರವಾಗಿಲ್ಲ ದೈವದೇವರ ಆಶೀರ್ವಾದ ಉಂಟು ಅಂದಾದಾಗ ಆ ಮನೆ ಕಂಪ್ಲೀಟ್ ಆಗ್ಬೋದು ಅನ್ಯಥಾ ಆ ಮನೆ ಕಂಪ್ಲೀಟ್ ಆಗಿ ಬಿಡುವುದಿಲ್ಲ ಅಂತ ಉಂಟು ಅರ್ಥ ಆಯ್ತಾ ಕಾಂಬಿನೇಷನ್ ಯಾವುದು ಮೇಷರಾಶಿಯಲ್ಲಿ ಚಂದ್ರ ಯಾವುದೇ ಲಗ್ನ ನಾಲ್ಕನೇ ಮನೆಯಲ್ಲಿ ಕೇತು ನಿಮ್ಮ ಮನೆ ಕಂಪ್ಲೀಟ್ ಆಗಲಿಕ್ಕಿಲ್ಲ ನಿಮ್ಮ ಮನೆ ಎಲ್ಲೊಂದು ಕಡೆ ಪ್ರಾಬ್ಲಮ್ಗಳಾಗುತ್ತೆ ನಿಮ್ಮ ಮನೆಗೆ ಸಂಬಂಧ ಒಂದಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮನೆ ಫಿನಿಷಿಂಗ್ ಆಗಲಿಕ್ಕೆ ಬಿಡುತ್ತೆ ಕೆಲವೊಮ್ಮೆ ಮನೆ ಕಟ್ಟಲಿಕ್ಕೇನೆ ಬಿಡಲ್ಲ ಕೆಲವೊಮ್ಮೆ ಮನೆ ಕಟ್ಟಿದ್ದೀರಿ ಅಂತ ಇಟ್ಕೊಳ್ಳೋಣ ಹಣಕಾಸಿನ ತೊಂದರೆ ಆಯಿತು ಸಾಲ ಸೋಲದಲ್ಲಿ ಬಿದ್ದು ಬಿಟ್ರಿ ಮನೆಯನ್ನು ಮಾರಿ ಬಿಟ್ರಿ ಮತ್ತೊಂದು ಮನೆಗೆ ಹೋದ್ರಿ ಈ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ ಮೇಷರಾಶಿ ಚಂದ್ರ ನಾಲ್ಕನೇ ಮನೆ ಕೇತು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದ್ದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ರೈಟ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಎಣಿಸ್ಕೊಳ್ಳಿ
ಮೇಷರಾಶಿಯಲ್ಲಿ ಚಂದ್ರ, ನಾಲ್ಕನೇ ಮನೆಯಲ್ಲಿ ಶುಕ್ರ. ಯಾವುದೇ ಲಗ್ನ ಇರಲಿ ಪರವಾಗಿಲ್ಲ, ಮೇಷರಾಶಿಯಲ್ಲಿ ಚಂದ್ರ, ಮೇಷರಾಶಿ ಎಲ್ಲಿ ಬೇಕಾದರೂ ಇರಲಿ ತೊಂದರೆ ಇಲ್ಲ. ಮೇಷರಾಶಿ ಎಲ್ಲೆಲ್ಲಿ ಬರುತ್ತೆ ಅದಕ್ಕೆ ಲೆಕ್ಕಾಚಾರ ಇದೆ, ವಿಷಯ ಬೇರೆ. ಜಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಮೇಷರಾಶಿಯಲ್ಲಿ ಚಂದ್ರ, ನಾಲ್ಕನೇ ಮನೆಯಲ್ಲಿ ಗುರು, ಪರವಾಗಿಲ್ಲ ಅಂತ ಹೇಳ್ತಾರೆ. ಒಳ್ಳೆ ಮನೆ ಕಟ್ಟುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಭಗವಂತ ಕ್ರಿಯೇಟ್ ಮಾಡ್ತಾನೆ. 30ರ ನಂತರ ಮನೆ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ 100% ಮಾಡ್ತಾನೆ. ಅಂಥದ್ದೇನು ಸಮಸ್ಯೆ ಕ್ರಿಯೇಟ್ ಆಗಲ್ಲ, ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ. ಬಟ್ ಯಾವಾಗ ಮನೆ ಆಗುತ್ತೆ? 30ರ ನಂತರ ಮನೆ ಆಗುತ್ತೆ. ಬಟ್ ನಿಮ್ಮಲ್ಲಿ ಅಷ್ಟು ನಾಲೆಜನ್ನು ನೀವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ, ಒಂದಷ್ಟು ಪುಸ್ತಕಗಳನ್ನು ಓದಿದಾಗ, ಒಂದಷ್ಟು ಅಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ, ಗುರುಗಳನ್ನು ಭೇಟಿ ಮಾಡಿದಾಗ, ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡಾಗ ಮನೆ ಬಹಳ ಬೇಗನೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ, ಈ ಕಾಂಬಿನೇಷನಲ್ಲಿ ಈ ರೀತಿಯಾದ ಒಂದು ರಿಸಲ್ಟನ್ನು ನೀವು ಅನುಭವಿಸ್ಲಿಕ್ಕೆ ನಿಮಗೆ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ರೈಟ್ ತಾನೆ? ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಮೇಷರಾಶಿಯಲ್ಲಿ ಚಂದ್ರ ಇದ್ದಾನೆ, ತೋ ನಾಲ್ಕನೇ ಮನೆ ಯಾವ ಪ್ಲಾನೆಟ್ಸ್ ಬರುತ್ತೆ ಅದು ಬಹಳ ಇನ್ಫ್ಲುಯೆನ್ಸ್ ಮಾಡುತ್ತೆ ನಿಮ್ಮ ಒಂದು ಮನೆ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಓಕೆನಾ? ಈಗ ಎಣಿಸ್ಕೊಳ್ಳಿ, ಮೇಷರಾಶಿಯಲ್ಲಿ ಚಂದ್ರ ಇದ್ದಾನೆ, ಜೊತೆಗೆ ರಾಹು ಕೂಡ ಬಂದಿದ್ದಾನೆ ಅಂದಾಗ ಏನಾಗುತ್ತೆ, ಆವಾಗ ಕೂಡ ನಿಮ್ಮ ಮನೆ ವಿಚಾರಗಳು ಸರಿ ಇರುವುದಿಲ್ಲ. ಅದು ಡಿಸ್ಪ್ಯೂಟ್ ಆಗುವಂಥದ್ದು, ಪ್ರಾಬ್ಲಮ್ಗೆ ಒಳಗಾಗುವಂಥದ್ದು, ಬ್ಯಾಂಕಿನವರು ಅದನ್ನು ಕಬ್ಜಾ ಮಾಡುವಂಥದ್ದು, ಕೋರ್ಟ್ ಕಚೇರಿಗೆ ಹೋಗುವಂಥದ್ದು, ಈ ಪರಿಸ್ಥಿತಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ರಾಹು ಜೊತೆಗೆ ಚಂದ್ರ ಬರೋದು ಕೂಡ ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಮನೆಯಲ್ಲಿ ಆ ಪೀಸ್ ಆಫ್ ಮೈಂಡ್ ಅಂತ ಏನು ಅದು ಇರುವುದೇ ಇಲ್ಲ, ಶಾಂತಿಯ ವಾತಾವರಣ ಇರುತ್ತೆ, ಅಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಅಥವಾ ಇದು ವಿಶೇಷ ರೀತಿಯಲ್ಲಿ ಸ್ವಲ್ಪ ಕಾಂಬಿನೇಷನ್ ಅನ್ನು ಹೇಳಿದ್ದೇನೆ, ಬಹಳಷ್ಟು ಇರ್ತದೆ. ಈಗ 3-4 ಪ್ಲಾನೆಟ್ಸ್ ಬಂದಾಗ ಏನು ಮಾಡಬೇಕಾಗುತ್ತೆ, ಮನೆ ಹೇಗಿರುತ್ತೆ ಅಲ್ವಾ, ಅದು ವಿಷಯನೇ ಬೇರೆ ಇರ್ತದೆ. ರೈಟ್? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ, ಕೇಳಿಸ್ಕೊಳ್ಳಿ ಅಲ್ವಾ. ಈಗ ನಾಲ್ಕನೇ ಮನೆ ನಿಮ್ಮ ಲಗ್ನದಿಂದ ನಾಲ್ಕನೇ ಮನೆಯನ್ನು ನೋಡ್ಕೊಳ್ಳಿ, ಲಗ್ನದಿಂದ 4th house ನೋಡ್ಕೊಳ್ಳಿ, ಲಗ್ನದಿಂದ ನಾಲ್ಕನೇ ಮನೆ ನೋಡ್ಕೊಂಡು ಅದರಲ್ಲಿ 3-4 ಪ್ಲಾನೆಟ್ಸ್ ಉಂಟು ಅಂತ ಇಟ್ಕೊಳ್ಳಿ, ಅಥವಾ ಕೆಲವೊಮ್ಮೆ 5 ಪ್ಲಾನೆಟ್ಸ್, 3-4 ಅಥವಾ 5 ಪ್ಲಾನೆಟ್ ಉಂಟು ಅಂತ ಇಟ್ಕೊಳ್ಳಿ. ನಾನು ಹೇಳ್ತೀನಿ ನಿಮಗೆ ತಂದೆಯ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ, ಅಥವಾ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಳ್ತೀರಾ, ಅಥವಾ ತಂದೆ ದೂರ ಇರ್ತಾರೆ, ನಿಮಗೆ ಪ್ರೀತಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವೆಲ್ಲ ಕಾಂಬಿನೇಷನ್ಸ್ ಆ ರೀತಿಯಾಗಿದ್ದಾಗ. ರೈಟ್? ಗೊತ್ತಾಗುತ್ತೆ ನಿಮಗೆ. ಸೊ 4ನೇ ಮನೆಯಲ್ಲಿ ಪ್ಲಾನೆಟ್ಸ್, ಅದೇ 7ನೇ ಮನೆಯಲ್ಲಿ ಅಂತಹ ಕಾಂಬಿನೇಷನ್ ಬಂದ್ಬಿಡ್ತು, 3-4 ಪ್ಲಾನೆಟ್ಸ್ ಕಡಿಮೆ ಅಂದೊಂದು 4 ಪ್ಲಾನೆಟ್ಸ್ ಆದರೂ 7ನೇ ಮನೆಯಲ್ಲಿ ಬಂದ್ಬಿಡ, ಆಗ ವೈವಾಹಿಕದಿಂದ ಸುಖ ಸಿಗಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ, ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಯಾವಾಗಲೂ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಕೆಲವರಿಗೆಲ್ಲ ಮದುವೆನೇ ಆಗಲಿಕ್ಕೆ ಬಿಡೋದಿಲ್ಲ, ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿರ್ತದೆ. 7ನೇ ಮನೆಯಲ್ಲಿ ಒಂದಷ್ಟು ಪ್ಲಾನೆಟ್ಸ್ ಬಂದು ಸೇರ್ಕೊಂಡಾಗ, ಅಥವಾ ಈ ವಿಚಾರಗಳಂತೂ ಇದ್ದೇ ಇರ್ತವಪ್ಪ. ಇದರ ಒಂದು ವಿಷಯನೇ ಬೇರೆ, ಅಥವಾ ಅದನ್ನು ಹೇಗೆ ಪ್ರೆಡಿಕ್ಟ್ ಮಾಡಬೇಕು ಅಥವಾ ಹೇಗೆ ಪರಿಹಾರ ಮಾಡಬೇಕು ಅನ್ನೋದು ಅದು ಟೆಕ್ನಿಕಲಿ ಲೆವೆಲಲ್ಲಿ ಕೆಲಸ ಮಾಡುವಂಥದ್ದು ಗೊತ್ತಾಯ್ತೀಗ. ರೈಟ್ ತಾನೆ? ಓಕೆನಾ? ಮೇಷರಾಶಿಯ ವಿಚಾರ ಸಾಧಾರಣ ಮಟ್ಟಿಗೆ ಗೊತ್ತಾಯ್ತು. ಅದೇ ವೃಷಭರಾಶಿಯಲ್ಲಿ ಚಂದ್ರ ಬಂದ್ಬಿಟ್ಟ, ಈಗೇನಾಗುತ್ತೆ ನೋಡಿ, ವೃಷಭರಾಶಿಯಲ್ಲಿ ಚಂದ್ರ ಆ್ಯಕ್ಚುಲಿ ಒಳ್ಳೆ ಫಲ, ಪರವಾಗಿಲ್ಲ ಅಂತ, ಬಟ್ ನೀವು ಮನೆಯನ್ನು ಬಹಳ ಅರ್ಜೆಂಟಾಗಿ ಕಟ್ಟಿಸ್ತೀರಾ, ಒಟ್ಟಾರೆಯಾಗಿ ಕಟ್ಟಿಸ್ತೀರಾ, ಇರ್ರೆಗ್ಯುಲರ್ ಶೇಪಲ್ಲಿ ಕಟ್ಟಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ವೃಷಭ ರಾಶಿಯಲ್ಲಿ ಚಂದ್ರ ಬಂದಾಗ. ಆ್ಯಕ್ಚುಲಿ ವೃಷಭ ರಾಶಿ ಚಂದ್ರ ಉಚ್ಚ ಫಲವನ್ನು ಕೊಡ್ತಾನೆ, ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾನೆ, ಪರವಾಗಿಲ್ಲ ಚಂದ್ರ ಎಲ್ಲಿ ಬೇಕಾದ್ರೂ ಇರಲಿ, ಓಕೆನಾ, ಜಾತಕದಲ್ಲಿ. ಆಗ ನೋಡಿ ಆವಾಗ, ಬಟ್ ನಿಮ್ಮ ಮನೆ ಮಾತ್ರ ಒಟ್ಟಾರಾಗಿ ಕಟ್ಟಿರುವಂಥದ್ದು, ಇರ್ರೆಗ್ಯುಲರ್ ಶೇಪಾಗಿ ಕಟ್ಟಿರುವಂಥದ್ದು, ಮನೆಯಲ್ಲಿ ಇಂಟೀರಿಯರೇ ಸರಿ ಇರುವುದಿಲ್ಲ, ಅದೇನೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ, ಈ ಸಮಸ್ಯೆಯನ್ನು ನೀವು ಎದುರಿಸಬೇಕಾಗುತ್ತೆ ಯಾವಾಗ ವೃಷಭ ರಾಶಿಯಲ್ಲಿ ಚಂದ್ರ ಬಂದಾಗ. ಬಟ್ ವೃಷಭ ರಾಶಿ ಚಂದ್ರನನ್ನು ನಿಮ್ಮ ಜಾತಕದಲ್ಲಿರುವಂತಹ ಗುರು ನೋಡ್ತಾ ಇದ್ದಾನಂದಾಗ ಏನಾಗುತ್ತೆ, ಮೇ ಬಿ ಅಲ್ಲಿಂದ ಒಳ್ಳೆ ರಿಸಲ್ಟ್ ಬರ್ಬೋದು, ನಿಮ್ಮ ಒಂದಷ್ಟು ಸಮಸ್ಯೆಗಳು ಕೂಡ ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ವೃಷಭ ರಾಶಿಯ ಚಂದ್ರ ಇದ್ದಾನೆ ಅಂದಾಗ, ಎಲ್ಲೋ ಒಂದು ಕಡೆ ನೀವು ಮನೆ ಮಾಡಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ 100% ಬೇಕಾಗುತ್ತೆ, ಅದು ಇಲ್ಲದೆ ಮನೆ ಮಾಡಲಿಕ್ಕೆ ಆಗಲ್ಲ. ಅಥವಾ ನೀವು ಮನೆ ಎಲ್ಲಿ ಮಾಡ್ಕೊಂಡಿರ್ತೀರಾ, ನಿಮ್ಮ ಕುಟುಂಬದವರು ಅಕ್ಕಪಕ್ಕದಲ್ಲಿ ಎಲ್ಲಿರ್ತಾರೆ, ಹೆಚ್ಚಾಗಿ ಅಲ್ಲಿನೇ ಮನೆ ಮಾಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿರ್ತದೆ. ಅಥವಾ ಕುಟುಂಬದಿಂದ ಬಂದಂಥ ಆಸ್ತಿ ಪಾಸ್ತಿಯನ್ನು ಉಪಯೋಗ ಮಾಡಿಕೊಂಡೇ ಮನೆ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ವೃಷಭ ರಾಶಿಯಲ್ಲಿ ಚಂದ್ರ ಇದ್ದಾಗ. ಅದರ ಜೊತೆಗೆ ನಿಮ್ಮ ಕುಲದೇವರ ಒಂದು ಅನುಗ್ರಹದಿಂದ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ, ಅದನ್ನು ನೆನಪಿಟ್ಕೊಳ್ಬೇಕು. ನೋಡಿ, ನೀವು ಮನಸ್ಸು ಮಾಡಿದರೆ ಒಳ್ಳೆ ಲಕ್ಸುರಿ ಮನೆಯನ್ನು ಕಟ್ಟುವಂಥ ಯೋಗ ಭಾಗ್ಯ ಅದರಲ್ಲಂತೂ ಖಂಡಿತ ಉಂಟು. ಬಟ್ ನೀವು ಮನೆಯನ್ನು ಕೆಲವೊಮ್ಮೆ ಸಣ್ಣದು ಮಾಡಿಕೊಳ್ಳೋದು, ಇರ್ರೆಗ್ಯುಲರ್ ಶೇಪ್ ಮಾಡ್ಕೊಳ್ಳೋದು, ಇಂಟೀರಿಯರೇ ಸರಿ ಇರುವುದಿಲ್ಲ, ಒಟ್ಟಾರೆ ಮಾಡ್ಕೊಳ್ಳೋದು, ಒಟ್ಟಾರೆ ಪೇಂಟನ್ನು ಹಾಕೋದು, ಇದೆಲ್ಲ ಇದ್ದೇ ಇರೋದು, ಅಂದರೆ ಅಸ್ತವ್ಯಸ್ತವಾದ ಮನೆಯನ್ನು ಪ್ರಿಪೇರ್ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಯಾವಾಗ ವೃಷಭ ರಾಶಿಯಲ್ಲಿ ಚಂದ್ರ ಬಂದಾಗ. ಅದರ ಜೊತೆಗೆ ನಿಮ್ಮ ಕುಟುಂಬದವರು ಇಲ್ಲಿ ಅಕ್ಕಪಕ್ಕದ ಅಲ್ಲಿನೇ ಹೋಗಿ ಮನೆ ಮಾಡುವಂಥ, ಅಥವಾ ನಿಮ್ಮ ಹಿರಿಯರಿಂದ ಬಂದಂಥ ಆಸ್ತಿ, ಕುಟುಂಬದಿಂದ ಬಂದಂಥ ಆಸ್ತಿಯನ್ನು ಉಪಯೋಗ ಮಾಡ್ಕೊಂಡು ಮನೆ ಮಾಡುವಂಥ ಯೋಗ ಭಾಗ್ಯ 100% ಇರುತ್ತೆ, ಇಲ್ಲ ಅಂತೇನಿಲ್ಲ. ಅದರ ಜೊತೆಗೆ ಏನಾಗುತ್ತೆ ನಿಮಗೆ, ಕುಲದೇವರ ಒಂದು ಅನುಗ್ರಹ, ಅದು ಬಹಳ ವಿಶೇಷವಾಗಿ ಬೇಕಾಗುತ್ತೆ ಕುಲದೇವರ ಅನುಗ್ರಹ. ಕುಲದೇವರ ಅನುಗ್ರಹ ಇಲ್ಲದೆ ನೀವು ಮುಂದುವರಿಯುವಾಗಿಲ್ಲ. ಅದೇ ಮೇಷರಾಶಿಯಲ್ಲಿ ಚಂದ್ರ ಇದ್ದಾಗ ನಿಮಗೇನಾಗುತ್ತೆ, ನಿಮಗೆ ಅಲ್ಲಿ ಹನುಮಂತನ ಆಶೀರ್ವಾದ ಬೇಕಾಗುತ್ತೆ, ಹನುಮಂತ ಟೆಂಪಲ್ಗೆ ಹೋಗಬೇಕಾಗುತ್ತೆ, ಜೈ ಬಜರಂಗ ಬಲಿಯನ್ನು ನೀವು ಆರಾಧನೆ ಮಾಡಬೇಕಾಗುತ್ತೆ, ಆ ನಂತರ ಹೋಗಿ ನಿಮಗೆ ಮನೆ ಆಗ್ಬೋದು ಅಲ್ವಾ. ನೀವು ಎಣಿಸ್ಕೊಳ್ಳಿ, ನಿಮಗೆ ಮೇಷ ರಾಶಿಯಲ್ಲಿ ಚಂದ್ರ ಇದ್ದಾನೆ ಅಂದಾಗ ಮೇ ಬಿ ನಿಮ್ಮ ಮನೆಯಲ್ಲಿ ಹನುಮಂತನ ಟೆಂಪಲ್ ಇದೆ, ಅದರ ಪಕ್ಕದಲ್ಲೇ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಅಥವಾ ಆ ಮನೆ ಅಕ್ಕಪಕ್ಕದಲ್ಲಿ ಹನುಮಂತನ ಭಕ್ತರು ಇರುವಂಥ ಸಾಧ್ಯತೆಗಳು, ಅಥವಾ ನೀವೇ ಹನುಮಂತನ ಭಕ್ತರಾಗಿರುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದನ್ನು ನೋಡ್ಕೊಳ್ಳಿ, ಹೌದಾ ಅಲ್ವಾ ಅಂತ ನಿಮಗೆ ಗೊತ್ತಾ. ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಇನ್ನೇನಿರ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ.
57. ಓಕೆ ಸಮಯ ಸಮಯ ಗೊತ್ತಿಲ್ಲ ಗುರುಜಿ ತೋ ಪ್ರಶ್ನೆ ಮಾಡಿ ಸರ್ ನೀವು ಯಾಕೆ ಸರ್ ಸಮಯ ಇಲ್ಲದೆ ನನ್ನ ಟೈಮ್ ಪಾಸ್ ಮಾಡ್ತೀರ ಇಲ್ಲಿ ಓಕೆ ತೋ ಪ್ರಶ್ನೆ ಮಾಡಿ ಏನು ಟೈಮ್ ಗೊತ್ತಿಲ್ಲ ಅಷ್ಟೇ ಓಕೆ ಪರವಾಗಿಲ್ಲ ಬೇಕಾಗಿಲ್ಲ ಹುಟ್ಟಿ ಟೈಮ್ ಇಲ್ಲದೆ ಲಗ್ನ ಹೇಗೆ ಸರ್ ತೆಗೆಯೋದು ಅಲ್ವಾ ಅದು ಗೊತ್ತಿರಬೇಕು ತಾನೆ ನಿಮಗೆ ಅಲ್ವಾ ಅಥವಾ ಅದನ್ನು ಹೇಳಲೇಬಾರದು ನನ್ನ ಹತ್ರ ಜಾತಕ ಇಲ್ಲ ಅಂತ ಹೇಳಿಬಿಡಿ ಪರವಾಗಿಲ್ಲ ಈಗ ಆನಂದ್ ಅವರೇ ಪ್ರಶ್ನೆ ಮಾಡಿ ಸರ್ ಏನು ತಿಳ್ಕೋಬೇಕು ಸರ್ ನೋಡಿ ನನ್ನ ಕಾಲು ನೋವು ಸರ್ ಸುಮಾರು ವರ್ಷ ಆಯಿತು ಈಗ ಗುಣಾಗ್ತಾ ಉಂಟು ಮತ್ತೆ ನಾನು ಒಂದು ಆಟೋ ಡ್ರೈವರ್ ದುಡ್ಡಿಲಿಕ್ಕೆ ಒಂದು ಆಟೋ ಕರೆಕ್ಟ್ ಆಗಿ ಸಿಗುದಿಲ್ಲ ಒಟ್ಟು ತೆಗೆಯುವಂತ ಪರಿಸ್ಥಿತಿ ಕೂಡ ನನ್ನಲ್ಲಿಲ್ಲ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸರ್ ಅವನು ಕಾಲು ನೋವಿನ ಒಂದು ಪರಿಸ್ಥಿತಿ ಏನು ಅದೊಂದು ವಯಸ್ಸಾದಾಗ ಇರುವುದಿಲ್ವಾ ಸರ್ ट्रीटमेंट पड़कोली सर अदरली नर के नर के नर के संबंध दोष उंटु सर नर के नान परिहार हेकोड़ी सर दयविट्टु अदन्न माड्बेकु याकंद्रे नोडि सर वयस्सागिदे नार्मल आगि हेल्थ रिलेटेड प्रॉब्लम आगुवंतद्दु मत्ते हेल्थ रिलेटेड प्रॉब्लम आदाग केलवोंदु बारि बेगने रिकवरी आगदे इरुवंतद्दु मामूली आगिरुत्ते सर राइट ओके अदन्न इश्यू अंत खंडित अल्ल अदु ओके राइट सो इदन्न ई कामन सेन्स इरबेकु नावु अर्थ कूड माड्कोळ्बेकु राइट अदु इन्नु दोड्ड इश्यूस अंत खंडित अल्ल अदु बरुत्ते ओके परवागिल्ल स्वल्प अदन्न पेशेंस इट्कोंडु कायलिक्के प्रयत्न माडि ओळ्ळेदागुत्ते परिहार हेकोड्तीनि अष्टे याकंद्रे निमगे एनागुत्ते ನಿಮ್ಮ ಜಾತಕ ಯಾವುದುಂಟು ಗೊತ್ತಿಲ್ಲ ನನಗೆ ಬುಧ ಅಫ್ಲಿಕ್ಷನ್ ಅಲ್ಲಿ ಇದ್ದಾನೆ ಬುಧ ಪ್ರಾಬ್ಲಮ್ಯಾಟಿಕ್ ಆಗಿದೆ ಯಾಕಂದ್ರೆ ನಿಮಗೆ ರಿಲೇಶನ್ಶಿಪ್ ಕೂಡ ಸರಿ ಇರುವುದಿಲ್ಲ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸರಿ ಇರುವುದಿಲ್ಲ ನರಕ್ಕೆ ಸಂಬಂಧ ದೋಷ ಅನುಭವಿಸುತ್ತೀರಾ ಮನೆಯಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ನೀವು ಮಾತಾಡಿದ್ರೆ ಏನು ತಪ್ಪು ಅಂತ ಇಟ್ಕೊಳ್ತಾರೆ ಜನರು ನೀವು ಮಾತಾಡಿದ್ರೆ ಜನರಿಗೆ ಇಷ್ಟನೇ ಆಗಲ್ಲ ರೈಟ್ ತಾನೆ ಅದು ಏನು ಮಾಡಬೇಕು ಅದು ಬುಧನನ್ನ ಸರಿ ಮಾಡಬೇಕಾಗುತ್ತೆ ರೈಟ್ ಸೋ ನನಗೆ ಒಂದು ಮಾತು ಹೇಳಿ ನೀವು ತಿರುಪತಿಗೆ ಯಾವಾಗ ಹೋಗಿದ್ದೀರಿ ಸರ್ ನಾನು ಹೋಗಲೇ ಇಲ್ಲ ಸರ್ ಇಷ್ಟವರೆಗೆ ಅದು ಹೋಗಬೇಕು ತಾನೆ ಒಂದಾವರ್ತಿ ಆದರೂ ಕೂಡ ತಿರುಪತಿಗೆ ಹೋಗಿ ಕಾಣಿಕೆ ಹಾಕಿ ಬರಬೇಕು ತಾನೆ ಅಲ್ಲಿ ಅಲ್ವಾ ಬುಧನನ್ನ ಸ್ಟ್ರಾಂಗ್ ಮಾಡೋದು ಹೇಗೆ ಅದು ಅದು ಹೋಗಿ ಬಂದಾಗ ನನ್ನ ಲೆಕ್ಕದಲ್ಲಿ ಕಾಲುನೋವು ಗುಣ ಆಗಬಹುದು ನಿಮಗೆ ಓಕೆನಾ ತೋ ಒಮ್ಮೆ ಹೋಗುವ ಸಂಕಲ್ಪ ಮಾಡಿಕೊಳ್ಳಿ ಒಂದು ಸ್ವಲ್ಪ ಹಣವನ್ನ ತೆಗೆದಿಟ್ಟು ನನ್ನ ಕಾಲುನೋವು ಗುಣ ಆಗಲಿ ನಾನು ಬಂದು ದರ್ಶನ ಮಾಡ್ತೇನೆ ಈ ಒಂದು ಹಣವನ್ನ ಕಾಣಿಕೆ ಡಬ್ಬಿಗೆ ಅಲ್ಲಿ ಬಂದು ಹಾಕ್ತೇನೆ ಅಂತ ತಿರುಪತಿ ತಿಮ್ಮಪ್ಪನಿಗೆ ಸಂಕಲ್ಪ ಮಾಡಿಕೊಳ್ಳಿ ಸರ್ ರೈಟಾ ಅದೋ ಮೇಬಿ ನಿಮಗೆ ಒಳ್ಳೆ ರಿಸಲ್ಟ್ ಬರಬಹುದು ಅದರ ಮುಖಾಂತರ ತುಂಬಾ ಚೆನ್ನಾಗಿ ಯಾಕಂದ್ರೆ ನೀವು ಹಠವಾದಿ ತಾನೇ ಯಾರದ್ದು ಕೇಳಲಿಕ್ಕೆ ಅಂತ ರೆಡಿ ಇಲ್ಲ ನೀವು ಅಲ್ವಾ ನಿಮಗೆ ಅಂತ ಆಗೋದಿಲ್ಲ ಬೇರೆಯವರು ಮಾತ ನೀವು ಮಾತಾಡಿದ್ದು ಬೇರೆಯವರಿಗೆ ಆಗಲ್ಲ ಬೇರೆಯವರು ಮಾತಾಡಿದ್ದು ನಿಮಗಂತೂ ಆಗಲ್ಲ ನೀವು ನಿಮ್ಮ ಹಠ ಸಾಧನೆ ಮಾಡ್ತೀರಾ ಈ ಪರಿಸ್ಥಿತಿ ಮದುವೆಯಾದ ನಂತರದ ದಿನಗಳು ನೋಡಿ ಹೇಗೆ ಹೋಗಿವೆ ಅಂತ ರೈಟ್ ತಾನೇ ಇದು ಪರಿಸ್ಥಿತಿ ಎನಿವೇ ಆಗೋತಾಯಿದೀಗ ಎನಿವೇ ನಾನು ಹೇಳ್ತೀನಿ ನಿಮಗೆ ಏನು ಮಾಡಬೇಕು ಗೊತ್ತಾ ಪ್ರತಿ ಬುಧವಾರ ಬುಧವಾರ ದಿವಸ 5 ಕಿಲೋ ಹೆಸರು ಕಾಳನ್ನು ತಂದು ತಿಂಗಳಿಗೆ ಒಂದಾವರ್ತಿ ಮಾಡಿದರೆ ಸಾಕು ಒಂದು ಬುಧವಾರ 5 ಕಿಲೋ ತೊಗರಿಬೇಳೆಯನ್ನು ಸಾರಿ ಹೆಸರು ಕಾಳನ್ನು ತಂದು ನಿಮ್ಮ ಮನೆಯ ದೇವರ ಸ್ಥಳದಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ನರ ಸಂಬಂಧ ದೋಷ ಇದೆ ಯಾವುದೇ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಎಲ್ಲವೂ ಕೂಡ ಸರಿಯಾಗಬೇಕು ಕೆಲಸ ಸರಿಯಾಗಬೇಕು ಹಣಕಾಸು ಬರಬೇಕು ದಯವಿಟ್ಟು ನನಗೆ ಆಶೀರ್ವಾದ ಮಾಡುವಂತ ಅದನ್ನು ನೀವು ಪ್ರಾರ್ಥನೆ ಮಾಡಿ ಅದನ್ನು ಯಾರಿಗಾದರೂ ನಿಮ್ಮ ಕೈಯಿಂದ ಹಂಚಿಬಿಡಿ ಅಥವಾ ಯಾರಿಗಾದರೂ ಅದನ್ನು ದಾನ ಮಾಡಿ ಅಥವಾ ದೇವಸ್ಥಾನಕ್ಕೆ ಕೊಟ್ಟು ಬಿಡಿ ಇದನ್ನು ತಿಂಗಳಿಗೆ ಒಂದಾವರ್ತಿ 5 ತಿಂಗಳ ಕಾಲ ಮಾಡ್ಕೊಳ್ಳಿ ಅದರ ಜೊತೆಗೆ ಎಲ್ಲಿ ಒಂದು ತಿರುಪತಿ ತಿಮ್ಮಪ್ಪನಿಗೆ ಬರ್ತೇನೆ ಅಂತ ಹರಕೆ ಹೇಳ್ಕೊಳ್ಳಿ ನನ್ನ ಲೆಕ್ಕದಲ್ಲಿ 100% ನಿಮಗೆ ಆ ಒಂದು ವಿಚಾರದಲ್ಲಿ ಏನು ಸಮಸ್ಯೆ ಉಂಟು ಆ ಒಂದು ಸಮಸ್ಯೆ ನಿವಾರಣೆ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನನಗೆ ಒಂದು ಮಾತು ಹೇಳಿ ಸರ್ ನಿಮ್ಮ ಮನೆಯಿಂದ ಯಾರು ಸರ್ ದೂರ ಹೋಗಿದ್ದಾರೆ ಮನೆ ಬಿಟ್ಟು ಹೋದವರು ಮನೆಯಿಂದ ದೂರ ಹೋದವರು ಯಾರು ಸರ್ ಬರಿ ಗಂಡ ಹೆಂಡತಿ ಮಕ್ಕಳಿಲ್ಲ ನಾವು ಇಬ್ಬರೇ ಇರೋದು ಓಕೆ ಅಂದ್ರೆ ಯಾರು ಇಲ್ಲ ಅಲ್ಲಿ ಅಲ್ವಾ ತೋ ಬುಧನಿಂದ ತುಂಬಾ ಸಮಸ್ಯೆ ಉಂಟು ಸರ್ ಹಾಗಾದ್ರೆ ಓಕೆನಾ ಓಕೆ ನಿಮಗೆ ಗೊತ್ತಿರಲಿಕ್ಕಿಲ್ಲ ಸರ್ ನಿಮ್ಮ ನಿಮ್ಮ ಕುಟುಂಬದಲ್ಲೇ ಮನೆ ಬಿಟ್ಟು ಹೋದವರು ಇದ್ದಾರೆ ಅದರಲ್ಲೂ ಯಂಗ್ ಸ್ಟೇಜ್ ಅಲ್ಲಿ ಮನೆ ಬಿಟ್ಟು ಹೋದವರು ಇದ್ದಾರೆ ಸರ್ ನಿಮಗೆ ಖಂಡಿತ ಗೊತ್ತಿರಲಿಕ್ಕಿಲ್ಲ ತೋ ಅಲ್ಲಿಂದಲೇ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಸರ್ ಬಟ್ ನಾನು ಹೇಳಿದ ರೆಮಿಡೀಸ್ ಅನ್ನು ಮಾಡ್ಕೊಳ್ಳಿ ಈಗ ಅದು ಹುಡುಕಿದ್ರೆ ಸಿಗುವಂತದ್ದು ಖಂಡಿತ ಅಲ್ಲ ಹೋಗಿರೋದಂತ 100% ನೀವು ಬೇಕಾದ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಕೇಳಿಸ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಯಾರಿಂದ ಉಪದ್ರ ಆಗಿದೆ ಯಾರು ಮನೆ ಬಿಟ್ಟು ಹೋಗಿದ್ದಾರೆ ಯಾವ ರಿಲೇಶನ್ಶಿಪ್ಗೆ ಸಂಬಂಧವನ್ನು ಮನೆ ಬಿಟ್ಟು ಹೋಗಿದ್ದಾರೆ ಗೊತ್ತಾಗುತ್ತೆ ಅದು ಹಿರಿಯರಿಂದ ಬಂದಿರುವಂತ ಒಂದು ದೋಷ ಅಂತ ಹೇಳ್ತೇನೆ ಆ ದೋಷ ಸರಿಯಾಗಬೇಕು ಈಗ ಅದಕ್ಕೋಸ್ಕರ ನಾನು ಹೇಳಿದೆ ಇಷ್ಟು ರೆಮಿಡೀಸ್ ಅನ್ನು ಮಾಡಿ ಸರ್ ಆನಂದ್ ಅವರು ಒಂದು ಒಳ್ಳೆ ರಿಸಲ್ಟ್ ಕಂಡು ಬರ್ತದೆ ಒಂದು ಒಳ್ಳೆ ದಾರಿ ಕಂಡು ಬರ್ತದೆ ಚೆನ್ನಾಗಿರ್ತೀರಾ ಗಂಡ ಹೆಂಡತಿ ಮನೆಯಲ್ಲಿ ಶಾಂತ ರೀತಿಯಲ್ಲಿ ಇರಬೇಕಾದ ಅನಿವಾರ್ಯತೆ ಉಂಟು ಅಷ್ಟು ಮಾಡ್ಕೊಳ್ಳಿ ಒಳ್ಳೆದಾಗಲಿ ಸರ್ ಓಕೆ ರೈಟ್ ಬಂದ್ಬೇಡ ದಯವಿಟ್ಟು ಯಾರಿಗಾದರೂ ಡೇಟ್ ಆಫ್ ಬರ್ತ್ ಇಲ್ಲ ಅಂದಾಗ ಡೈರೆಕ್ಟಾಗಿ ಡೇಟ್ ಆಫ್ ಬರ್ತ್ ಇಲ್ಲ ಅಂತಲೇ ಹೇಳಿಬಿಡಿ ಆಯಿತಾ ಓಕೆನಾ ನನಗೇನು ಸಮಸ್ಯೆ ಇಲ್ಲ ಸುಮ್ಮನೆ ಏನೇನು ಹೇಳಲಿಕ್ಕೆ ಹೋಗಬೇಡ ಅಲ್ವಾ ಅದು ಯಾಕಂದರೆ ಡೇಟೇ ಸರಿ ಇರಲ್ಲ ನಿಮಗೆ ಸಮಯ ಗೊತ್ತಿರೋದಿಲ್ಲ ತಾನೇ ಡೇಟೇ ಸರಿ ಇರಲ್ಲ ಅದಕ್ಕೋಸ್ಕರ ಸರ್ ಡೇಟ್ ಆಫ್ ಬರ್ತಿಲ್ಲ ಓಕೆ ನೋ ಪ್ರಾಬ್ಲಮ್ ಡೇಟ್ ಆಫ್ ಬರ್ತಿಲ್ಲ ನಾನು ಪ್ರಶ್ನೆ ಉಂಡ್ಲಿ ಹಾಕ್ತೇನೆ ನೀವೇನು ಹೆಚ್ಚಿಗೆ ಹೇಳಬೇಕಂದ್ರೆ ಗೊತ್ತಾಗುತ್ತೆ ಅದು ಏನು ಬರುತ್ತೆ ಏನು ಬರಲ್ಲ ಅಂತ ಪ್ರಶ್ನೆಗೆ ಉತ್ತರ ಅಂತೂ ಖಂಡಿತ ಸಿಗುತ್ತೆ ಡೋಂಟ್ ವರಿ ಓಕೆ ತೋ ಈಗ ಗೊತ್ತಾಯ್ತು ನಿಮಗೆ ಹಾಗಾದ್ರೆ ವೃಷಭ ರಾಶಿಯಲ್ಲಿ ಚಂದ್ರ ಬಂದಾಗ ಏನಾಗುತ್ತೆ ಸಾಧಾರಣ ಮಟ್ಟಿಗೆ ನಿಮಗೆ ಗೊತ್ತಾಯ್ತು ರೈಟ್ ತಾನೆ ಓಕೆನಾ ಸೊ ಹಾಗಾದ್ರೆ ವೃಷಭ ರಾಶಿಯಲ್ಲಿ ಚಂದ್ರ ಬಂದಾಗ ನಾನು ಹೇಳ್ತೀನಿ ನಿಮಗೆ ಮನೆ ಆಗಬೇಕು ದಯವಿಟ್ಟು ಹೇಳ್ತೀನಿ ನಿಮ್ಮ ಕುಲದೇವರಲ್ಲಿಗೆ ಹೋಗಿ ಅಂತ ಹೇಳ್ತೀನಿ ನಿಮ್ಮ ಕುಲದೇವರು ಮನೆ ದೇವರು ಈಗ ನಮ್ಮ ಊರಲ್ಲದೆ ಒಂದು ದೈವದ ಮನೆ ಅಂತ ಇರ್ತದೆ ಕುಟುಂಬದ ದೈವ ಅಂತ ಇರ್ತದೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬಂದಾಗ ಮನೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿರ್ತದೆ ರೈಟಾ ಇದು ವಿಷಯ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಅಂದರೆ ಈಗ ಮನೆಯನ್ನೆಲ್ಲ ಓದಾಡ್ತಾ ಇದ್ದೇವೆ ಏನು ಮಾಡೋ ಗೊತ್ತಲ್ಲ ಅಥವಾ ಈ ಪರಿಸ್ಥಿತಿ ಅಲ್ವಾ ಈಗೇನಾಗುತ್ತೆ ವೃಷಭ ರಾಶಿಯಲ್ಲಿ ಚಂದ್ರ ಇದ್ದಾಗ ಈ ಪರಿಸ್ಥಿತಿ ಈಗ ಚಂದ್ರನ ಜೊತೆ ಶನಿ ಬಂದುಬಿಟ್ಟ ರಾಹು ಬಂದುಬಿಟ್ಟ ಕೇತು ಬಂದುಬಿಟ್ಟ ಗುರು ಬಂದುಬಿಟ್ಟ ಬುಧ ಬಂದುಬಿಟ್ಟ ಶುಕ್ರ ಬಂದುಬಿಟ್ಟ ಸೂರ್ಯ ಬಂದುಬಿಟ್ಟ ಬೇರೆ ಬೇರೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೇ ರಿಸಲ್ಟ್ ಅಂತೂ ಖಂಡಿತ ಇರುವುದಿಲ್ಲ ಅಂತ ಹೇಳ್ತೇನೆ ಸೊ
ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದರೂ ಕೂಡ ಏನಾಗುತ್ತೆ, ವೃಷಭ ರಾಶಿ ಚಂದ್ರನಿಂದ ಒಳ್ಳೆ ಮನೆ ಕಟ್ಟಿಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಸ್ವಲ್ಪ ಒಂದಷ್ಟು ಜನರ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿ. ಮನೆಯನ್ನು ಒಟ್ಟಾರೆ ಕಟ್ಟಿಕೊಳ್ಬೇಡಿ, ಯಾಕಂದರೆ ನೀವು ಇರ್ರೆಗ್ಯುಲರ್ ಶೇಪಾಗಿ ಮನೆ ಕಟ್ತಿರೋದು. ಇರ್ರೆಗ್ಯುಲರ್ ಶೇಪ್ ಅಂತ ಗೊತ್ತಾಗುತ್ತೆ, ಶೇಪೇ ಇಲ್ಲ ಮನೆಗೆ, ಇಂಟೀರಿಯರೇ ಸರಿ ಇಲ್ಲ, ಒಳಗೆ ಹೋದಾಗ ಎಲ್ಲ ಅಸ್ತವ್ಯಸ್ತ. ಎಲ್ಲಿ ಎಲ್ಲಿ ಟಾಯ್ಲೆಟ್ ಬರಬೇಕು ಅಲ್ಲಿ ಬೆಡ್ರೂಮ್ ಬಂದಿರ್ತದೆ, ಅಥವಾ ಎಲ್ಲಿ ಕಿಚನ್ ಬರಬೇಕು ಅಲ್ಲಿನೇ ಬೆಡ್ರೂಮ್ ಮಾಡ್ಕೊಂಡಿರ್ಬೋದು, ಕಿಚನ್ ಬೇರೆ ಕಡೆ ಬಂದಿರ್ಬೋದು, ದೇವಸ್ಥಾನ ಎಲ್ಲಿ ಇಡಬೇಕು ದೇವ್ರ ಕೋಣೆಯಲ್ಲಿ ಅದು ಸರಿಯಾದ ರೀತಿಯಲ್ಲಿ ಇರದೆ ಹೋಗ್ಬೋದು. ಈ ಪರಿಸ್ಥಿತಿ ಆ ಮನೆಯಲ್ಲಿ ಇರ್ತದೆ, ಅಸ್ತವ್ಯಸ್ತವಾಗಿರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ರೈಟ್ ತಾನೇ? ಇನ್ನೆಂಡ್ಸ್ಗಳು ನಿಮ್ಮ ಜಾತಕದಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರ, ತೋ ನಾಲ್ಕನೇ ಮನೆಯಲ್ಲಿ ರಾಹು ಬಂದ್ಬಿಟ್ಟ. ಯಾವುದೇ ಲಗ್ನ ವೃಷಭ ರಾಶಿಯಲ್ಲಿ ಚಂದ್ರ, ನಾಲ್ಕನೇ ಮನೆಯಲ್ಲಿ ರಾಹು, ಈಗೇನಾಗುತ್ತೆ ನೋಡಿ, ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಸಾಯಿರಾಮ್. ಸಾಯಿರಾಮ್ ನಮಸ್ಕಾರ ಸರ್. ನಮಸ್ತೆ ಸಾಯಿರಾಮ್, ನಾನು ಚೆನ್ನಾಗಿದ್ದೀನಿ ಸರ್. ಸರ್ ತಾವು ಯಾರು ಮಾತಾಡ್ತಿದ್ರೆ, ಎಲ್ಲಿಂದ ಎಲ್ಲಿಂದ ಮಾತಾಡಿ ದಯವಿಟ್ಟು ಹೇಳಿ ಸರ್. ಯಾರು? ದಾವಣಗೆರೆಯಿಂದಲ. ತೇಜಸ್ ದಾವಣಗೆರೆಗೆ ಯಾವಾಗ ಹೋಗಿದ್ದು? ತೇಜಸ್ ಅವರೇ, ನೀವು ನಿಜವಾಗಿ ದಾವಣಗೆರೆಯಲ್ಲಿ ಇದ್ದೀರಾ ಅಥವಾ ಇಲ್ಲಿಂದ ದಾವಣಗೆರೆಗೆ ಹೋಗಿದ್ದ? ಇರೋದೇ ದಾವಣಗೆರೆಯಲ್ಲ. ಸುಳ್ಳು ಹೇಳ್ತಾ ಇಲ್ಲ ತಾನೆ? ಪಕ್ಕ? ರೈಟ್, ಓಕೆ, ಹೇಳಿ. ನಿಮಗೆ ಅದು ಸಾಯಿರಾಮ್ ಎಲ್ಲ ಹೇಗೆ ಬಂತು ಈಗ? ಅಲ್ವಾ, ನೀವು ತೇಜಸ್ ದಾವಣಗೆರೆಯಿಂದ ಕರೆ ಮಾಡ್ಬೇಕು, ಅದೇ ನೇರ ನೇರ ಕರೆ ಮಾಡ್ಬೇಕು ತಾನೆ. ಸಾಯಿರಾಮ್ ಹೇಗೆ ಬಂತು ನಿಮಗೆ? ಅಲ್ಲ, ನೀವು ಭಕ್ತನಾಗಿರ್ಬೋದು, ಬಟ್ ನಾನು ಭಕ್ತ ಅಂತ ನಿಮಗೆ ಗೊತ್ತಾಯ್ತು ಅದು. ಓಕೆ, ಹೇಳಿ ತೇಜಸ್ ಅವ್ರೆ, ಯಾರ ಬಗ್ಗೆ ತಿಳ್ಕೊಬೇಕು? ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 21. ಓಕೆ, 21-12-1995. ಓಕೆ, ಸಮಯ 3:02. ಓಕೆ, ದಾವಣಗೆರೆ. ಓಕೆ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿನ ಜಾತಕ. ಹಾಂ, ಓಕೆ, ಪರವಾಗಿಲ್ಲ. ಏನು ತಿಳ್ಕೊಬೇಕು ಹೇಳಿ. ಅಂದ್ರೆ ನಾನೊಂದು ಪ್ರೀತಿಸ್ತಿದ್ದೇನೆ. ಹ್ಞೂ, ಓಕೆ, ಏನಾಯ್ತು ಈಗ? ಟಿವಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಶಿವಮೊಗ್ಗದಲ್ಲಿ. ಆ ಪ್ರೀತಿ ಮಾಡಿ ಏನು ಕೈ ಕೊಡ್ತೀರಾ ಅವರಿಗೆ? ಒಳ್ಳೆ ಕೆಲಸ ಮಾಡುದು, ಮಾಡಿ ಪ್ರೀತಿ ಮಾಡುವಂಥದ್ದು ಉಂಟು ಜಾತಕದಲ್ಲಿ. ತೋ ಅದನ್ನು ನೀವೇ ಹೇಳಿಕೊಂಡಿದ್ದೀರಾ, ಅಥವಾ ಅದನ್ನು ಮುಂದುವರಿಸಿ ಅಂತ ಹೇಳ್ತೇನೆ. ಅವರಿಗೆ ಲೈಫ್ ಕೊಡಿ ಅಂತ ಹೇಳ್ತೇನೆ, ಪ್ರೀತಿ ಮಾಡಿ ಕೈ ಕೊಡಬೇಡಿ ಅಂತ ಹೇಳ್ತೇನೆ. ಚೆನ್ನಾಗಿ ವರ್ಕ್ ಆಗುತ್ತೆ, ಯಾಕಂದರೆ 30 ನಂತರ ನಿಮ್ಮ ಜಾತಕ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗಂತೂ ಅಲ್ಲ, ಈಗ ಲವ್ ಮಾಡುವಂಥದ್ದೇ ಯೋಗ ನಿಮಗೆ. ರೈಟ್, ಓಕೆ, ಇದು ಪರಿಸ್ಥಿತಿ. ಓಕೆ, ತೊ ಎನಿವೆ ಇರಲಿ, ನಾನು ಹೇಳ್ತೀನಿ ನಿಮಗೆ, ಅವ್ರ ಜೊತೆಗೆ ಮದುವೆಯಾಗಿ, ಬಟ್ 30 ನಂತರ ಆಗಿ ಈಗಂತೂ ಆಗಲಿಕ್ಕೆ ಹೋಗಬೇಡಿ ಸರ್. ಓಕೆನಾ ತೇಜಸ್ ಅವರೇ? ನೀವು ಭಾಳ ಫಾಸ್ಟ್ ಇದ್ದೀರಾ, ರೈಟಾ? ಭಾಳ ಫಾಸ್ಟ್ ಇದ್ದೀರಿ, ಎಲ್ಲ ಕೂಡ ನಾಳೆನೇ ಆಗಬೇಕು ಆ ಪರಿಸ್ಥಿತಿ. ನಾಳೆನೆಲ್ಲ ಆಗುವುದಿಲ್ಲ, ಶುಕ್ರದೇಶ ನಡೀತಾ ಉಂಟು ನಿಮಗೆ. ಶುಕ್ರದೇಶ 2038ರವರೆಗೆ ಶುಕ್ರದೇಶ ನಡೀತದೆ, 2018ಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ. ಅಥವಾ ಅಲ್ಲಿ ಲವ್ ಮ್ಯಾರೇಜ್ ಆಗುವಂಥ ಯೋಗ ಬಗ್ಗೆ ತೀರಾ ಜಾಸ್ತಿ. ನಿಮಗೆ ಇಷ್ಟ ಇದ್ದರೆ ಅದನ್ನು ಮಾಡ್ಕೊಳ್ಳಿ ಸರ್, ತುಂಬ ಚೆನ್ನಾಗಿದೆ. ಒಂದು ಮಾತು ಹೇಳ್ತೀನಿ, 30 ನಂತರ ದಿನಗಳು ಬಹಳ ಆಶಾದಾಯಕ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ, ಲೈಫನ್ನು ಎಂಜಾಯ್ ಮಾಡ್ತೀರಾ, ಒಳ್ಳೆಯದಾಗಲಿ ಸರ್. ರೈಟಾ ತೇಜಸ್ ಅವರೇ? ಓಕೆ, ತೇಜಸ್ ಅವರ ಸುದ್ದಿನೇ ಇಲ್ಲ ಮಾರೆ, ಎಲ್ಲಿ ಹೋದರೆ ಗೊತ್ತು ಕೂಡ ಇಲ್ಲ. ರೈಟ್ ತಾನೇ? ಓಕೆನಾ, ನಿಮಗೊಂದು ಮಾತು ಹೇಳ್ತೀನಿ. ಈಗೇನು ಕರೆ ಬಂತಲ್ಲೋ, ಇದು ಮೇ ಬಿ ಇದು ಯಾವ ಮಂಗಳೂರು ಸೈಡಲ್ಲಿ ಇರುವಂಥದ್ದು. ರೈಟ್ ತಾನೆ? ಯಾಕಂದರೆ ಈ ಕರೆ ಮುಂಚೆ ಕೂಡ ನಾನು ಸ್ವೀಕಾರ ಮಾಡಿದ್ದೇನೆ. ಇದೇ ಪ್ರಶ್ನೆ, ಪ್ರೀತಿ ಮಾಡಿದ್ದೇನೆ, ಮದುವೆ ಆಗಬೇಕು, ಇದೇ ಪ್ರಶ್ನೆ. ಅದಕ್ಕೇ ನಾನು ಕೇಳಿದ್ದು, ದಾವಣಗೆರೆಯಲ್ಲಿ ಇದ್ದೀರಾ ಅಥವಾ ಸುಳ್ಳು ಹೇಳ್ತಾ ಇದ್ದೀರಂತ. ಸುಳ್ಳು ಹೇಳಿದ್ರೆ ಅದು ನಿಮಗೆ ಬಿಟ್ಟದ್ದು, ನನಗಂತೂ ಗೊತ್ತಿಲ್ಲ. ಓಕೆ, ತೊಂದರೆ ಅನುಭವಿಸ್ತೀರಾ, ಯಾಕಂದರೆ ನೀವು ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ, ಯಾಕಂದರೆ ಏನು ಪ್ರಶ್ನೆ ಮಾಡಿದ್ರೆ ರಾಹು ಆ್ಯಡ್ ಆಗಿಬಿಟ್ಟಲ್ಲಿ, ಆಗೇನಾಗುತ್ತೆ ನಿಮ್ಮ ಪ್ರೀತಿ ಪ್ರೇಮಕ್ಕೆ ಅಡ್ಡಿ ಉಂಟಾಗುತ್ತೆ ನಿಂದಿಗೆ. ಯಾಕಂದರೆ ಇದೇ ಪ್ರಶ್ನೆ 2 ಬಾರಿ ನನಗೆ ಕಾಲ್ ಬಂದಿರುವಂಥದ್ದು ಖಂಡಿತ ನನಗೆ ನೆನಪಿದೆ. ಅದಕ್ಕೆ ಕೇಳಿದ್ದು ನಾನು, ತೇಜಸ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ, ಏನು ಮಾತಾಡಿದೆ? ಯಾಕಂದರೆ ಇದೇ ಪ್ರಶ್ನೆ ರಿಪೀಟ್ ಆಯಿತು, ಈಗ ಕೂಡ ಅದೇ ಪ್ರಶ್ನೆ. ರೈಟ್, ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಎನಿವೇ ಇರಲಿ, ಅದಕ್ಕೋಸ್ಕರ ಹೇಳ್ತೀನಿ ನಾನು, ದಯವಿಟ್ಟು ಯಾರಾದರೂ ಕೂಡ ನಿಮ್ಮ ಪರಿಚಯ ಆಗುತ್ತೆ ಅಥವಾ ಏನೋ ಆಗುತ್ತೆ, ಹೆಸರು ಚೇಂಜ್ ಮಾಡಿ ಹೇಳಿದ್ರಿ, ಊರು ಚೇಂಜ್ ಮಾಡಿ ಹೇಳಿದ್ರಿ, ಅದು ರಾಹು ಎಂಟ್ರಿ ಆಗಿಬಿಡ್ತಾನೆ, ನಾನು ಜವಾಬ್ದಾರನಲ್ಲ ಅದಕ್ಕೆ. ರಾಹು ಎಂಟ್ರಿ ಆದರೆ ಏನು ಪ್ರಶ್ನೆ ಮಾಡ್ತೀರಿ, ಅಲ್ಲಿ ರಾಹುವಿನ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗೇನಾಯಿತು, ಅದು ಗೊಜಲು ಗೊಜಲಾಯ್ತು, ಈಗ ಅದು ಸರಿಯಾದ ವೇಯಲ್ಲಿ ನಡೆಯುವುದೇ ಇಲ್ಲ, ಅದು ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಓಕೆನಾ? ಅದಕ್ಕೋಸ್ಕರ ಅಂಥದ್ದೆಲ್ಲ ಮಾಡಬೇಡಿ, ನೇರ ನೇರ ಮಾತಾಡಿ ಅಂತ ತುಂಬ ಚೆನ್ನಾಗಿದೆ. ಒಂದು ವೇಳೆ ನಿಮಗೆ ಹೆಸರು ಹೇಳಲಿಕ್ಕೆ ಆಗುವುದಿಲ್ಲಪ್ಪ ಅಂತಾದರೆ, ನನ್ನಲ್ಲಿ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ, ಆನ್ಲೈನ್ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ, ಆನ್ಲೈನಲ್ಲಿ ಮಾತಾಡಿ ನೀವು, ಪರವಾಗಿಲ್ಲ. ನನ್ನೊಂದು ಫೀಸ್ ಇರುತ್ತೆ, ಆ ಫೀಸನ್ನು ಗೂಗಲ್ ಪೇ ಮಾಡಿ, ಖಂಡಿತ ನಿಮಗೆ ಫೋನಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತೇನೆ, ಫೋನಲ್ಲೇ ಮಾತಾಡಿ. ಅಥವಾ ಇವತ್ತು ಕಟ್ಪಾಡಿಯಲ್ಲಿ ಇರ್ತೇನೆ, ಕಟ್ಪಾಡಿಗೆ ಬಂದು ಮಾತಾಡಿ, ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಯಾಕೆ ನೀವು ತೊಂದರೆಗೆ ಸಿಕ್ಕಾಕೊಳ್ಬೇಕು? ರೈಟಾ? ನನಗಂತೂ ಇಷ್ಟ ಇಲ್ಲ, ನೀವೆಲ್ಲ ಒಂದು ಕಡೆ ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ, ತೊಂದರೆಗೆ ಸಿಕ್ಕಾಕೊಳ್ಳಿ, ನಾನಂತೂ ಬಯಸುವುದಿಲ್ಲ. ಓಕೆನಾ? ಅದಕ್ಕೋಸ್ಕರ ಇದ್ದೇನೆ. ಓಕೆ, ವೃಷಭ ರಾಶಿಯಲ್ಲಿ ಚಂದ್ರ ಬಂದ್ಬಿಟ್ಟ, ತೋ ನಿಮ್ಮ ನಾಲ್ಕನೇ ಮನೆ ರಾಹು ಬಂದ್ಬಿಟ್ಟ, ವೃಷಭ ರಾಶಿ ಚಂದ್ರ ನಾಲ್ಕನೇ ಮನೆ ರಾಹು, ನಿಮಗೇನಾಗುತ್ತೆ ಗೊತ್ತಾ? ಎಲ್ಲೋ ಒಂದು ಕಡೆ
ಕುಟುಂಬದ ಜಾಗದ ವಿಚಾರದಲ್ಲೇ ಡಿಸ್ಪ್ಯೂಟ್ ಆಗುತ್ತೆ. ಕುಟುಂಬದ ಜಾಗ ಕುಟುಂಬದಿಂದ ಬರಬೇಕು, ಹಿರಿಯರಿಂದ ಬರಬೇಕು, ಆ ಜಾಗದ ವಿಷಯ ಡಿಸ್ಪ್ಯೂಟ್ ಆಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಮಾತು ಯಾರು ನೆನಪಿಟ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ರಾಶಿ ಯಾವುದು ಬೇಕಾದ್ರಿರಲಿ, ನಾಲ್ಕನೇ ಮೇಲೆ ರಾಹು ಬಂದುಬಿಟ್ಟ, ನಾನು ಇಷ್ಟೇ ಪ್ರಿಕಾಷನ್ ಕೊಡ್ತೀನಿ ನಿಮಗೆ, ದಯವಿಟ್ಟು ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡಿ, ರೈಟಾ? ಓಕೆನಾ? ಎಲ್ಲಿಯಾದರೂ ಕೂಡ ಒಳ್ಳೆ ಮನೆ ಸಿಗುತ್ತೆ, ಫ್ಲ್ಯಾಟ್ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿ. ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಯಾವಾಗ ನಾಲ್ಕನೇ ಮನೆ ರಾಹು ಇದ್ದಾನೆ, ನೀವೆಲ್ಲೊಂದು ಕಡೆ ಮನೆ ಮನೆ ಕಟ್ಟಲಿಕ್ಕೆ ಹೋದಾಗ, ಕನ್ಸ್ಟ್ರಕ್ಷನ್ ಮಾಡಿದಾಗ ಏನಾಗುತ್ತೆ, ರಾಹು ಅಲ್ಲಿ ವಿಚಲಿತನಾಗಿಬಿಡ್ತಾನೆ, ಪ್ರಾಬ್ಲಮ್ ಕ್ರಿಯೇಟ್. ಯಾಕಂದರೆ ಕನ್ಸ್ಟ್ರಕ್ಷನ್ ಮಾಡೋದು ಶನಿ ಮತ್ತು ಕುಜನಿಗೆ ಸಂಬಂಧಪಟ್ಟಂಥ ಎನರ್ಜಿ ಅದು. ಯಾವಾಗ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ ಆಗ ರಾಹು ಏನು ಮಾಡ್ತಾನೆ, ವಿಚಲಿತನಾಗಿಬಿಡ್ತಾನೆ, ರಾಹುಗೆ ದಾರಿನೇ ಕಾಣೋದಿಲ್ಲ. ಆವಾಗ ಆತ ಎಲ್ಲೆಲ್ಲಿಂದ ಸಮಸ್ಯೆ ಕ್ರಿಯೇಟ್ ಮಾಡಿಸ್ಬೇಕು, ಅಲ್ಲೆಲ್ಲಿಂದ ಪೂರ್ತಿ ಸಮಸ್ಯೆ ಕ್ರಿಯೇಟ್ ಮಾಡಿದೆ. ಮೊತ್ತ ಮೊದಲನೇದಾಗಿ ನಿಮ್ಮ ಮನೆಯ ನಿಮ್ಮ ಮನೆಗೆ ಹೋಗುವ ದಾರಿ ಏನುಂಟು ಅದಕ್ಕೆ ಸಂಬಂಧ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ, ಮತ್ತು ಪೇಪರ್ ರಿಲೇಟೆಡ್ ವರ್ಕಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ, ನಿಮಗೆ ಮುಂದುವರಲಿಕ್ಕೊಂದು ಬಿಡುವುದಿಲ್ಲ. ಆತ ಈ ಪರಿಸ್ಥಿತಿ ಕೆಲವೊಂದು ಬಾರಿ ಕ್ರಿಯೇಟ್ ಆಗುತ್ತೆ. ಈಗ ರಾಹುವಿನ ಮೇಲೆ ಗುರುವಿನ ದೃಷ್ಟಿ, ನಾಲ್ಕನೇ ಮನೆಯಲ್ಲಿ ಮನೆ ಮೇಲೆ ಗುರುವಿನ ದೃಷ್ಟಿ ಬಂದಾಗ ಏನಾಗುತ್ತೆ, ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ಕೊಡುವಂಥ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಜಾತಕವನ್ನು ಸರಿ ವಿಮರ್ಶೆಗೆ ಒಳಪಡಿಸದೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ರಿಸಲ್ಟನ್ನು ಪಡ್ಕೊಳ್ತೆ ಅಂತ ಹೋಗಬಾರ್ದು. ಈಗ ನೀವು ಎಣಿಸ್ಕೊಳ್ಳಿ, ಈಗ ಎಣಿಸ್ಕೊಳ್ಳಿ ಯಾವುದೇ ನಿಮ್ಮ ಜಾತಕ, ಯಾವುದೇ ಲಗ್ನ, 32-39 ಎ ಸೀರೀಸ್ ಉಂಟು, ಮನೆ ಮಾಡಿದ್ದೀರ ಅಂತ ಇಟ್ಕೊಳ್ಳೋಣ. ಮನೆ ಮಾಡಿ ಆಗಿದೆ ಸರ್, ನಾಲ್ಕನೇ ಮನೆ ರಾಹು ಇದ್ದಾನೆ, ಆದರೂ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ಸರ್. ಓಕೆ, ಮಾಡಿ ಪರವಾಗಿಲ್ಲ. ನಾನು ಹೇಳ್ತೀನಿ ನಿಮಗೆ, 42ನೇ ವಯಸ್ಸು ಬರುವವರಿಗೆ ಕಾದು ನೋಡಿ ನೀವು, ಯಾವ ಇಂಪ್ಯಾಕ್ಟ್ ಆ ಮನೆಯಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಆವಾಗ ಗೊತ್ತಾಗುತ್ತೆ ನಿಮಗೆ, ನಾನೇನೋ ತಪ್ಪು ಮಾಡಿಬಿಟ್ಟೆಪ್ಪ, ಆ ಮನೆ ಮಾರಬೇಕಾದಂಥ ಪರಿಸ್ಥಿತಿ ಬರ್ಬೋದು ನಿಮಗೆ. ಆ ರೀತಿಯಾಗಿ ಅದು ಇಂಪ್ಯಾಕ್ಟನ್ನು 100% ಕ್ರಿಯೇಟ್ ಮಾಡಿದೆ. ಭಾಳ ಜಾಗೃತರಾಗಿರಬೇಕಾಗುತ್ತೆ. ನಾಲ್ಕನೇ ಮನೆಯಲ್ಲಿ ರಾಹು ಇರುವಾಗ ನೀವು ಮನೆ ಕಟ್ಟುವುದಕ್ಕೆ, ರೈಟ್ ತಾನೆ? ಓಕೆನಾ? ಒಂದಷ್ಟು ಜನರ ಸಲಹೆ ಅಥವಾ ಒಂದು ಜ್ಯೋತಿಷಿಗಳ ಸಲಹೆಯನ್ನು ಪಡ್ಕೊಂಡು ಹೋಗಿ ಅಂತ ಹೇಳ್ತೇನೆ, ನಿಮ್ಮ ಕುಟುಂಬ ದೇವರ ಅಥವಾ ದೈವದ ಸಲಹೆಯನ್ನು ಪಡ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಮೇ ಬಿ ನಿಮ್ಮ ಒಂದು ಮನೆ ಏನುಂಟು ಸುಸೂತ್ರವಾಗಿ ಮುಂದುವರಿಬೋದು, ಮನೆಯಲ್ಲಿ ಶಾಂತಿ ನೆಮ್ಮದಿ ಕೂಡ ನೆಲೆಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, 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 ನಮಸ್ತೆ ಗುರುಜಿ. ನಮಸ್ತೆ, ಅಮ್ಮ ಯಾರು ಮಾತಾಡ್ತಿದ್ರೆ ಮೇಲಿಂದ? ಗುರುಜಿ, ನನ್ನ ಹೆಸರು ಅರ್ಪಿತಾ ಅಂತ. ಓಕೆ. ನಾ ಹರಿಹರ ತಾಲೂಕು ಕಡಾರ್ಮೆಟ್ಟಿನಿಂದ ಮಾತಾಡ್ತಿದ್ದೀನಿ. ಓಕೆ ಗುರುಜಿ, ನನಗೆ ಸ್ವಲ್ಪ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇತ್ತು, ಅದು ಸ್ವಲ್ಪ ದಿನ ಚೆನ್ನಾಗಿದ್ರೆ ಸ್ವಲ್ಪ ದಿನ ಚೆನ್ನಾಗಿರೋ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ತಾಯಿ. 28/9/1995. 95? 97. ಓಕೆ, ಸಮಯ? ಸಮಯ 3:40 ಬೆಳಗ್ಗೆ. ಬೆಳಗ್ಗೆ 3:40? ಹಾಗೆ. ಓಕೆ, ಹುಟ್ಟಿದಲ್ಲಿ? ಮಾ ಹಾವೇರಿ ಜಿಲ್ಲೆ ಗುರುಜಿ, ಚಿಕ್ಕಬೂದಿಯಾಳ ಗ್ರಾಮ. ಓಕೆ, ಜಸ್ಟ್ ವೇಟ್ ಅಮ್ಮ. ಓಕೆ, ನಿಮ್ಮನ್ನು ಹೇಗೆ ಕರೀತಾರಮ್ಮ? ಅರ್ಪಿತಾ ಅಂತ ಕರೀತಾರೆ. ಮಘ ನಕ್ಷತ್ರ ಸಿಂಹರಾಶಿ? ಓಕೆ, ಅಲ್ಲಮ್ಮ ನಿಮ್ಮ ಸರ್ಟಿಫಿಕೇಟ್ ಅಲ್ಲೆಲ್ಲ ಹೇಗೆ ಹೆಸರಮ್ಮ? ಅರ್ಪಿತಾ ಬಿಪಿ ಅಂತ ಉಂಟು. ಓಕೆ, ಅರ್ಪಿತಾ ಅರ್ಪಿತಾ ಬಿಪಿ ಅಂತ ಇಟ್ಕೊಂಡು ಮತ್ತೆ ಬಿಪಿ ಹೆಚ್ಚು ಕಡಿಮೆ ಆಗುತ್ತಲ್ವಾ, ಅಲ್ವಾ? ಬ್ಲಡ್ ರಿಲೇಟೆಡ್ ಸಮಸ್ಯೆ ಕ್ರಿಯೇಟ್ ಆಗುತ್ತಲ್ವಾ, ಆರೋಗ್ಯ ಬಿ ಪಿ ಅದೇ ಅಲ್ವಾ ಬಿ ಪಿ ಅಂದ್ರೆ? ಅಮ್ಮ ಅರ್ಪಿತಾ ಮೇಡಮ್ ನಾನು ಹೇಳಿದ್ದು ಕೇಳಿಸ್ಕೊಳ್ಳಿ, ಅರ್ಪಿತಾ ಬಿ ಪಿ ಅಂದಾಗ ಅದು ಬಿ ಪಿನೇ, ಬಿ ಪಿ ರಿಲೇಟೆಡ್ ಟು ಬ್ಲಡ್ ಬ್ಲಡ್. ಓಕೆನಾ? ಆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನು ಕಾಡುತ್ತೆ ಅಂದ ಇಂಡಿಕೇಶನ್ ಉಂಟಮ್ಮ, ನಿಮ್ಮ ಹೆಸರಲ್ಲೇ ಉಂಟದು, ರೈಟ್ ತಾನೇ? ಅಥವಾ ಏನು ಮಾಡೋಣ ಈಗ, ರೈಟಾ? ಅರ್ಪಿತಾ ಎನ್ನುವ ಹೆಸರು ಏನಪ್ಪ ಕೆಲಸ ಮಾಡಿ, ಜಸ್ಟ್ ವೆಯ್ಟ್ ಅಮ್ಮ, ಹೇಳ್ಕೊಡ್ತೇನೆ. ಅರ್ಪಿತಾ ಎನ್ನುವ ಹೆಸರು ಆ್ಯಕ್ಚುಲಿ ಒಳ್ಳೆ ಹೆಸರು, ಪರವಾಗಿಲ್ಲ, ಬಟ್ ಬಾರಿ ಬಾರಿಗೂ ಹೆಲ್ತಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತೇನೆ ಅಂತ ಇಂಡಿಕೇಶನ್ ಉಂಟಮ್ಮ. ಇನ್ನೊಂದು ಹೆಸರು ಯಾವುದಮ್ಮ ನಿಮ್ಮದು? ಮೇಘನಾ? ಮೇಘ, ನಾನು ಹೇಳ್ತೀನಮ್ಮ ನಿಮ್ಮನ್ನು ಮೇಘನ ಅಂತ ಕರೀಲಿಕ್ಕೆ ಪ್ರಯತ್ನ ಮಾಡಿಮ್ಮ, ಮೇಘನ ಅಂತಲೇ ಕರೆಸ್ಕೊಳ್ಳಿ ಅಂತ ಹೇಳ್ತೇನೆ ನಿಮ್ಮನ್ನು, ರೈಟಾ? ಮೇಘನ ಅಂತ ಕರೆಸ್ಕೊಂಡಾಗ ಮೇ ಬಿ ಈ ಜಾತಕ ರಿಪೇರಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಪಿತಾ ಅಂತ ಹೆಸರು ಇಟ್ಕೊಂಡಾಗ ಹೆಲ್ತಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಎಜುಕೇಷನ್ ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದಮ್ಮ. ನೀವು ಭಾಳ ಜಾಗೃತರ, ಎಜುಕೇಷನಿಗೆ ಆಯಿತು ಬಿಡಿ, ಭಾಳ ಜಾಗೃತರಾಗಿರಬೇಕು. ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಉಂಟಮ್ಮ. ಸಣ್ಣ ಪರಿಹಾರ ಹೇಳಿಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ನೀವೇನು ಮಾಡೋದು ಬೇಡ, ತೊಗರ್ಬೇಳೆ ಗೊತ್ತಮ್ಮ ನಿಮಗೆ? ಪ್ರತಿದಿನ ತೊಗರ್ಬೇಳೆಯನ್ನು ನಿವಾಳಿಸಿಮ್ಮ, ಒಂದು ಹಿಡಿ ತೊಗರ್ಬೇಳೆಯನ್ನು ಇಟ್ಕೊಂಡು ಅಮ್ಮನಿಗೆ ಹೇಳಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಇಡೀ ದೇಹಕ್ಕೆ ಕ್ಲಾಕ್ ವೈಸಲ್ಲಿ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಗ್ರೌಂಡ್ ಮಾಡಲಿಕ್ಕೆ ಹೇಳಿ, ಅಂದರೆ ಎಲ್ಲೋ ಬಿಸಾಡಲಿಕ್ಕೆ ಹೇಳಿ, ದೂರ ಹಾಕ್ಲಿಕ್ಕೆ ಹೇಳಿ, ಹಕ್ಕಿಗಳಿಗೆ ಹಾಕ್ಲಿಕ್ಕೆ ಹೇಳಿ, ಅಥವಾ ಯಾರು ಕಾಲು ಹಾಕಿದ ಜಾಗಕ್ಕೆ ಬಿಸಾಡಲಿಕ್ಕೆ ಹೇಳಿ. ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತಮ್ಮ. ಇದನ್ನು 48 ದಿನಗಳ ಕಾಲ ಮಾಡಿಕೊಂಡಾಗ ಹೆಲ್ತಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಮ್ಮ. ಒಳ್ಳೆದಾಗಲಿದ್ದಾರೆ, ರೈಟಾ? ಎಸ್ ಅಮ್ಮ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೋಡಿ, ಹೆಸರು ಹೇಗೆ ಇಂಪ್ಯಾಕ್ಟ್ ಕೊಡುತ್ತಲ್ವಾ ಅಲ್ವಾ, ಏನೋ ಅರ್ಪಿತಾ ಅಲ್ವಾ, ಅರ್ಪಿತಾ ಬಿ ಪಿ
ಬಿ ಪಿ ಯಾವುದ್ರಲ್ಲಿ ಬರುತ್ತೆ? ಬ್ಲಡ್ ಪ್ರೆಷರ್ ಅಲ್ವಾ, ಗೊತ್ತಾಯ್ತಲ್ವ ಅಲ್ಲಿನೇ ಬ್ಲಡ್ ಪ್ರೆಷರ್ ಬಂತು ಅಂತ ಅಲ್ವಾ. ಅದಕ್ಕೇ ಹೆಸರನ್ನ, ಹೆಸರು ಉಂಟಲ್ವ, ಹೆಸರನ್ನ ಮೀನಿಂಗ್ ಇರ್ಬೋದು ಯಾವುದೇ, ಅದು ಯಾವ ಇಂಪ್ಯಾಕ್ಟನ್ನು ಕೊಡುತ್ತೆ ನೋಡಿ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅದಕ್ಕೆ ಹೆಸರಿನ ಇಂಪ್ಯಾಕ್ಟ್ ಏನುಂಟು ಅದು ನಿಮ್ಮ ಲೈಫಲ್ಲಿ ನೀವು ಅದನ್ನು ಕೆಲವೊಮ್ಮೆ ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ 100% ಉಂಟು. ಅದು ಅದನ್ನು ಮಾಡಿದಾಗಲೇ ಲೈಫಲ್ಲಿ ಗೆಲುವು ಸಾಧಿಸೋದು, ಅನ್ಯಥಾ ಆಗುವುದಿಲ್ಲ ನಿಮಗೆ. ಇದು ಬಹಳ ವಿಶೇಷವಾಗಿರುವಂಥ ಅಲ್ವಾ. ಈಗ ಎಣಿಸ್ಕೊಳ್ಳಿ, ನೀವು ಒಂದು ಆದಿತ್ಯ ಅಂತ ಹೆಸರು ಇಟ್ಕೊಂಡೆ, ಆದಿತ್ಯ ರೈಟ. ನೀವು ಆದಿತ್ಯ ಅಂತ ಹೆಸರು ಇಟ್ಕೊಂಡಾಗ ಏನಾಗುತ್ತೆ, ನೀವು ಬೇರೆಯವರಿಗೆ ಬೆಳಕು ಕೊಡಲೇಬೇಕಲ್ವಾ? ಚಾನ್ಸೇ ಇಲ್ಲ ನೀವು ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ, ಬೆಳಕು ಕೊಡಲಿಲ್ಲ ಅಂದರೆ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದೇ ಇಲ್ಲಲ್ವಾ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರ ಎಣಿಸ್ಕೊಳ್ಳಿ, ಯಾರಾದರೂ ಹೆಸರಲ್ಲಿ ಶ್ರೀಯನ್ನು ಇಟ್ಕೊಂಡಿದ್ದಾರೆ, ಶ್ರೀ 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 ಅಂತ ಇಟ್ಕೊಂಡಿದ್ದಾರೆ, ಅಥವಾ ಮುಂದುಗಡೆ ಶ್ರೀ ಹಾಕಿಕೊಂಡಿದ್ದಾರೆ. ಈಗ ಎಣಿಸ್ಕೊಳ್ಳಿ, ಎಲ್ಲೊಂದು ಕಡೆ ಜಯಶ್ರೀ ಅಂತ ಹೆಸರು ಬರ್ತದೆ ಅಲ್ವಾ, ಇನ್ನು ಬೇರೆ ಬೇರೆ ಹೆಸರುಗಳು, ಶ್ರೀ ಅಂತ ಬರ್ತದೆ, ಅದರಲ್ಲಿ ಶ್ರೀಯನ್ನು ಆ್ಯಡ್ ಮಾಡ್ಕೊಂಡಿದ್ದೀರಾ. ನಾನು ಹೇಳ್ತೀನಿ, ಎಲ್ಲಿವರೆಗೆ ನೀವು ಗುರುವಿನ ಸೇವೆ ಮಾಡಿಲ್ಲ, ಎಲ್ಲಿವರೆಗೆ ಗುರುವಿನ ಬಳಿಗೆ ಹೋಗಿಲ್ಲ, ನೀವು ಲೈಫಲ್ಲಿ ತಲೆಗೆಳಗೆ ಕಾಲ್ ಮೇಲೆ ಮಾಡಿದ ಕೂಡ ಲೈಫಲ್ಲಿ ಸಕ್ಸಸ್ ಅಂತೂ ಸಿಗಲ್ಲ. ಇದು 100%. ನೀವು ಏನು ಬೇಕಾದರೂ ಮಾಡಿ, ಬೇಕಾದ್ರೆ ಯಾರದೇ ಜಾತಕವನ್ನು ತೆಗೆದು ನೋಡಿ, ಯಾರೆಲ್ಲ ಶ್ರೀ ಹಾಕ್ಕೊಂಡಿದ್ದಾರೆ ಅಥವಾ ಹಿಂದೆ ಅಥವಾ ಮುಂದೆ, ಅವರು ಗುರುವಿನ ಸೇವೆ ಮಾಡಿದ್ದಾರೆ ಅವ್ರು ಗೆದ್ದು ಬಿಟ್ಟಿದ್ದಾರೆ. ಯಾರು ಗುರುವಿನ ಸೇವೆ ಮಾಡಿಲ್ಲ, ಗುರುವಿನ ಬಳಿಗೆ ಹೋಗಿಲ್ಲ, ಗುರುವಿನ ಟೆಂಪಲ್ಗೆ ಹೋಗಲಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಜಗಳ ಮಾಡ್ತಾ ಇದ್ದಾರೆ, ಅವರು ಇಷ್ಟವರೆಗೂ ಕೂಡ ಸಕ್ಸಸ್ ಆಗಿದ್ದು ನಾನಂತೂ ಕಂಡಿಲ್ಲ ರೈಟ. ಅಥವಾ ಅದಕ್ಕೆ ಅದು ಇಂಪ್ಯಾಕ್ಟ್ ಅಂತ ಹೇಳ್ತೇನೆ, ಹೆಸರಿಗೆ ಸಂಬಂಧಪಟ್ಟಂತೆ. ಅದನ್ನು ಅದೇ ರೀತಿಯಾಗಿ ನೀವು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಉಂಟು. ಅದನ್ನು ಮಾಡಿಕೊಂಡಾಗ, ಈಗ ಅನುಶ್ರೀ ಅಂತ ಹೆಸರಿದೆ, ಅನುಶ್ರೀ ಅಂತ ಹೆಸರು ಇಟ್ಕೊಂಡಾಗ ಗುರುವಿನ ಸೇವೆ ಮಾಡದೆ ಅದು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮದೇ ಹೆಸರು ಅನುಶ್ರೀ ಅಂದಾಗ ನೀವು ನೋಡಿ, ಗುರುವಿನ ಸೇವೆ ಮಾಡಿದಾಗ ಚೆನ್ನಾಗಿರ್ತೀರಾ ಪರವಾಗಿಲ್ಲ, ಇಲ್ಲದೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ತೊ ಇದನ್ನು ಇಂಪ್ಯಾಕ್ಟನ್ನು ನೋಡ್ಕೊಳ್ಳೋದು, ಹೌದಾ ಅಲ್ವಾ ಅಂತ, ಹೌದಾ ಅಲ್ವಾ ಗೊತ್ತಾಗುತ್ತೆ, ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್. ಓಕೆ, ಅದಕ್ಕೆ ಹೇಳೋದು ಹೆಸರನ್ನ ಇಟ್ಕೊಳ್ಳುವಾಗಲೂ ಅಷ್ಟೇ ಜಾಗೃತರಾಗಿರ್ಬೇಕಾಗುತ್ತೆ. ಹೆಸರನ್ನ ಇಟ್ಕೊಂಡ ನಂತರ ಅದರ ಮೀನಿಂಗ್ ಏನು, ಅದನ್ನು ಫಾಲೋ ಮಾಡೋದಕ್ಕೂ ನೀವು ಬದ್ಧರಾಗಿರ್ಬೇಕಾಗುತ್ತೆ. ಈಗ ನನ್ನ ಹೆಸರು ವಿಜಯರಾಜ್ ಅಂತ ಉಂಟು, ಅದು ಇಟ್ಕೊಳ್ಳಿ. ನಾನು ಮೋಟಿವೇಟ್ ಮಾಡುವ ಕೆಲಸ ಮಾಡಲೇಬೇಕಾಗುತ್ತೆ. ವಿಜಯ ಅನ್ನೋ ಹೆಸರು ಕುಜನಿಗೆ ಸಂಬಂಧಪಟ್ಟದ್ದು, ಹಾಗಾದರೆ ನಾನು ಮೋಟಿವೇಟ್ ಮಾಡಬೇಕಾಗುತ್ತೆ. ರಾಜ್ ಅನ್ನೋ ಹೆಸರು ಉಂಟಾದರೆ ವಿಜಯರಾಜ್ ಅನ್ನೋ ರಾಜ್ ಅಂದರೆ ಬೆಳಕು ತೋರಿಸಬೇಕಾಗುತ್ತೆ. ಎರಡು ಕೆಲಸ ನಾನು ಪ್ರತಿದಿನ ಮಾಡ್ತಾ ಇರ್ತೀನಿ, ತೊ ಲೈಫಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದೆ ರೈಟ್ ತಾನೆ. ಒಂದು ವೇಳೆ ಅದನ್ನು ಮಾಡಲೇ ಇಲ್ಲ, ನಾನು ಸ್ವಾರ್ಥಕ್ಕೆ ಒಳಗಾಗಿಬಿಟ್ಟೆ, ಯಾರಿಗೂ ಪರಿಹಾರ ಹೇಳಿಕೊಟ್ಟಿಲ್ಲ, ಯಾವುದೇ ಕಾರಣ ಕೂಡ ಏನು ಕೂಡ ಅವರಿಗೆ ರಹಸ್ಯಗಳನ್ನು ಬಿಟ್ಟೇ ಕೊಟ್ಟಿಲ್ಲ ಅಂದಾಗ ನಾನು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೇನೆ. ಯಾಕಂದ್ರೆ ನನಗೆ ಅದು ಗೊತ್ತಿದೆ, ನಾನೇನು ಫಾಲೋ ಮಾಡಬೇಕು, ಅದಕ್ಕೆ ಮಾಡ್ತಾ ಇದ್ದೀನಿ, ಗೆಲ್ತಾ ಇದ್ದೀನಿ. ಸೊ ಇದು ಪರಿಸ್ಥಿತಿ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾನು ಮಂಗಳೂರು ಕೊಕ್ಕೋಟೆಯಿಂದ ಮಾತಾಡಿದೆ, ಲಕ್ಷ್ಮಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ನನ್ನ ಬಗ್ಗೆ ತಿಳ್ಕೋಬೇಕು. ನಿಮ್ಮ ಹುಟ್ಟಿದ ದಿನಾಂಕ? ದಿನಾಂಕ ಇಲ್ಲ ಸರ್. ಆ ಓಕೆ. ವಯಸ್ಸು ಎಷ್ಟಾಯ್ತಮ್ಮ ನಿಮಗೆ? 45. ಓಕೆ, ಒಂದು ನಂಬರ್ ಹೇಳಿ, 1-12 ಒಳಗೆ. ಓಕೆ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಓಕೆ, ಮನೆ ಕಟ್ಟಿದ್ದು ಹೊರಟಿದ್ರೆ ಮತ್ತೆ ಮನೆ ಮಾಡ್ಬೇಕಲ್ವಾ ನೀವು ರೈಟಾ? ಅಲ್ಲ, ನಿಮ್ಮನ್ನ ಲಕ್ಷ್ಮಿ ಅಂತಲೇ ಕರೀತಾರಮ್ಮ, ಬೇರೆ ಹೆಸರು ಇದೆಯಾ? ಲಕ್ಷ್ಮಿ ಅಂತ ಹೆಸರು. ಲಕ್ಷ್ಮಿ ಟೆಂಪಲ್ಗೆ ಯಾವಾಗ ಹೋಗ್ತೀರಾ? ದೇವಿ ಟೆಂಪಲ್ಗೆ ಯಾವಾಗ ಹೋಗುದೀವಿ? ನಮ್ಗೆ ಮನಸ್ಸಾದಾಗ. ಅದು ಹಾಗೇನೆ, ನಮ್ಮ ಹಿಂದೂಗಳೆಲ್ಲ ಹಾಗೇನೆ ಇರುವುದಮ್ಮ. ಯಾವಾಗ ಮನಸ್ಸಾಯ್ತು ಹೋಗಿ ಇದ್ರಾಯ್ತು, ಹೋಗದಿದ್ರು ಆಯ್ತು, ಆ ಪರಿಸಿ ರೈಟ್. ಓಕೆ, ನಮ್ಮಲ್ಲಿ ಒಂದು ಶಿಸ್ತ ಅಂತ ಇರುವುದಿಲ್ಲಲ್ವಾ. ಶುಕ್ರವಾರ ಹೋಗ್ಲೇಬೇಕು, ಗುರುವಾರ ಹೋಗ್ಲೇಬೇಕು, ಆ ಶಿಸ್ತು ಯಾರಲ್ಲಿ ಕೂಡ ಇರುವುದಿಲ್ಲ. ಮನಸ್ಸಾಯ್ತು ಹೋಗ್ತಾ ಇರುದು, ಮನಸ್ಸಾಗಿಲ್ಲ ಮನೆಯಲ್ಲಿ ಕೂತ್ಕೊಂಡು ಬಿಡು ಅಷ್ಟೇ. ಬೇರೆ ಧರ್ಮದವರಿಗೆ ನಾವಂತೂ ಅಲ್ಲ, ಇದು ಪರಿ ಅದು. ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡಾಗ ಲಕ್ಷ್ಮಿ ಟೆಂಪಲ್ಗೆ ಶುಕ್ರವಾರ ಹೋಗ್ಬೇಕು ತಾನೆ ಅಲ್ವಾ? ಲಕ್ಷ್ಮಿ ಆರಾಧನೆ ಮಾಡ್ಬೇಕು ತಾನೆ, ಹೆಸರು ಯಾಕೆ ಇಟ್ಕೊಂಡಿದ್ದೀರಾ? ಮತ್ತೆ ಅದು ಹೆಸರು ಇಟ್ಕೊಂಡಾಗ ಅದನ್ನು ನೀವು ಅದರ ಜೊತೆಗೆ ಸಿಂಕ್ ಮಾಡಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಮನೆ ಕಟ್ಟುವಂಥ ಯೋಗ ಭಾಗ್ಯ ಜಾತಕದಲ್ಲಿ ಕ್ರಿಯೇಟ್ ಆಗುತ್ತೆ, ಏನು ತೊಂದರೆ ಇಲ್ಲ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್. ಓಕೆನಾ? ತೊ ಈಗ ನೋಡೋಣ ಜಾತಕ ಏನು ಹೇಳ್ತದಮ್ಮ. ಓಕೆ, ಜಸ್ಟ್ ವೆಯ್ಟ್. ಲಕ್ಷ್ಮಿ ಅಂತ ಹೆಸರು, ಜಾತಕ ಏನು ಹೇಳ್ತದೆ, ವೆಯ್ಟ್ 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 ವೆಯ್ಟ್. ಓಕೆನಾ? ಓಕೆ ಓಕೆ, ನಾನು ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ಏನು ಮಾಡ್ತಾರಮ್ಮ? ಅಥವಾ ಅವ್ರ ಹತ್ರ ಹೇಳಿ ಮನೆ ಮಾಡುವ ವಿಚಾರದಲ್ಲಿ, ಅವ್ರ ಹತ್ರ ಮಾತಾಡಿ. ಅವ್ರ ಮುಂದೆ ಹೋಗ್ಬೇಕಮ್ಮ, ಅವ್ರ ಮುಂದೆ ಹೋದ್ರೆ ಪರವಾಗಿಲ್ಲ. ಇಲ್ಲ ಇಲ್ಲ ಪರವಾಗಿಲ್ಲ, ಇಲ್ಲ ಇಲ್ಲ ಅದು ಆಗುತ್ತೆ. ಅವರು ಅವರು ಮುಂದೆ ಹೋದಾಗಲೇ ಆಗುವುದು, ನಿಮ್ಮಿಂದ ಆಗಲ್ಲ ಅದು. ಅದು ನಿಮ್ಮ ಪಾರ್ಟ್ನರ್ ಸಹಾಯ ಮಾಡ್ಬೇಕಂತ, ಪಾರ್ಟ್ನರ್ ಸಹಾಯ ಮಾಡಿದಾಗ. ಸರಿ, ಪರವಾಗಿಲ್ಲಮ್ಮ. ಒಳ್ಳೆ ಮನೆ ಕಟ್ಟುವಂತ ಯೋಗ ಅಂತೂ ಖಂಡಿತ ಇದೆ. ಎಲ್ಲಿ ಜಾಗ ತಗೊಳ್ತೀರಾ ಅಥವಾ ರೆಡಿಮೇಡ್ ಮನೆ ತಗೊಳ್ತೀರಾ ಅಥವಾ ಅದ್ರ ಬಗ್ಗೆ ವಿಚಾರ ಮಾಡಿ. ಅಲ್ಲಿ ಏನುಂಟ ಜಾಗವನ್ನು ಪರಿಶೀಲನೆ ಒಳಪಡಿಸಿ ಮಾಡಿ. ಆತೋಕೆ, ಓಕೆ ಮಾಡಿಮ್ಮ, ಏನು ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ. ನಾನು ಒಂದೇ ರೆಮಿಡಿ ಹೇಳಿದ್ದು ನಿಮಗೆ. ನೀವು ಆ ಹೆಸರನ್ನ ಇಟ್ಕೊಂಡಿದ್ರೆ ಲಕ್ಷ್ಮಿಯ ಜೊತೆಗೆ ಸಿಂಕ್ ಮಾಡಿ, ಅದನ್ನು ಲಕ್ಷ್ಮೀ ದೇವತೆಯ ಜೊತೆಗೆ ಸಿಂಕ್ ಮಾಡಿ, ದೇವಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಳ್ಳಿ, ಪ್ರತಿ ಶುಕ್ರವಾರ ವೃತ ಮಾಡಿ ನೋಡಿ ಯಾವ ರೀತಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಮನೆ ಕಟ್ಟಿಕೊಳ್ಳುವಂಥ ಯೋಗ ಜಾತಕದಲ್ಲಿ 100% ನಮ್ಮ ಒಳ್ಳೆಯದಾಗಲಿ ತಾಯಿ ರೈಟಾ? ಎಸ್ ಅಮ್ಮ.
ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ. ನಿಮ್ಮ ಹೆಸರು ಅಲ್ವಾ, ನಮ್ಮಲ್ಲಿ ಹಾಗೇನೇ ಉಂಟಲ್ವಾ, ನಾವು ಏನೇ ಇದ್ದರೂ ಕೂಡ ನಾವು ಅಲ್ವಾ, ನಾವು ಹಿಂದೂಗಳು ಯಾವುದ್ರಲ್ಲೂ ಕೂಡ ಪರ್ಫೆಕ್ಟ್ ಅಂತ ಇಲ್ಲ, ರೈಟಾ? ಒಮ್ಮೆ ಮಾಡಿದ್ರು ಆಯಿತು, ಮಾಡದಿದ್ರು ಆಯಿತು, ಆದರೂ ಆಯಿತು, ಇಲ್ಲ ಇದ್ರೂ ಆಯಿತು, ಅಲ್ಲ ಹೋದರೂ ಆಯಿತು, ಹೋಗದಿದ್ರು ಆಯಿತು, ಮೂಡಾದರೆ ದೇವಸ್ಥಾನ, ಮೂಡಿಲ್ಲ ಅಂದರೆ ಮನೆಯಲ್ಲಿ, ಈ ಪರಿಸ್ಥಿತಿ ಇರ್ತದೆ. ನಾವಂತೂ ಸಿಸ್ಟಮ್, ನಾವೊಂದು ಶಿಸ್ತನ್ನು ಬೆಳೆಸ್ಕೊಳ್ಬೇಕಾದಂಥ ಅನಿವಾರ್ಯ. ನಾವು ಸನಾತನಿಗಳು ಎಷ್ಟಾದರೂ ಕೂಡ, ರೈಟ್ ತಾನೆ? ಪುರಾತನ ಧರ್ಮ ನಮ್ಮದು, ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿಯ ಸವಲತ್ತುಗಳು ಇರುವಂಥ ಧರ್ಮ ಇದು, ಎಲ್ಲ ರೀತಿಯ ನಾಲೆಜ್ ಇರುವಂಥ ಧರ್ಮ ಇದು, ಎಲ್ಲ ರೀತಿಯಲ್ಲಿ ಕೂಡ ಯಾವುದು ಕೂಡ ಇರುವುದಿಲ್ಲ ನಮ್ಮ ಹಾಗೆ, ರೈಟಾ? ಓಕೆ, ಇದು ಬಹಳ ವಿಶೇಷವಾಗಿರೋ, ಅದಕ್ಕೆ ನಾವೊಂದು ಶಿಸ್ತನ್ನು ಫಾಲೋ ಮಾಡಬೇಕು ಅನಿವಾರ್ಯತೆ ಉಂಟು. ಇವತ್ತು ನಾವು ಎಲ್ಲ ರೀತಿಯಲ್ಲಿ ಕೂಡ ಸನಾತನಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಶಿಸ್ತನ್ನು ಫಾಲೋ ಮಾಡಬೇಕಾಗುತ್ತೆ, ಒಂದು ಸಿಸ್ಟಮನ್ನು ಫಾಲೋ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಹೆಸರೇನು ಅದಕ್ಕೆ ಸಂಬಂಧ ದೇವತೆಗಳನ್ನು ಆರಾಧನೆ ಮಾಡಿದ್ರು ಕೂಡ ಪರವಾಗಿಲ್ಲ, ಆ ಶಿಸ್ತನ್ನು ಫಾಲೋ ಮಾಡಿ ಅಲ್ವಾ. ಈಗ ಕೆಲವರೆಲ್ಲ ದಿನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ವಾರದಲ್ಲಿ ಒಂದೆರಡು ಮೂರು ಬಾರಿ ಹೋಗಿ ಪರವಾಗಿಲ್ಲ, ಬಟ್ ಶುಕ್ರವಾರ ಗುರುವಾರ ಇಂಥ ಪವಿತ್ರ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಸೋಮವಾರ ದಿನ ಈಶ್ವರನ ಟೆಂಪಲ್ಗೆ, ಮಂಗಳವಾರ ದಿನ ಹನುಮಂತನ ಟೆಂಪಲ್ಗೆ, ಬುಧವಾರ ಎಲ್ಲಿಗೂ ಕೂಡ ಹೋಗುವುದಿಲ್ಲ, ಗುರುವಾರ ಗುರುವಿನ ಟೆಂಪಲ್ಗೆ, ಶುಕ್ರವಾರ ದೇವಿ ಟೆಂಪಲ್ಗೆ, ಶನಿವಾರ ಹನುಮಂತನ ಟೆಂಪಲ್ಗೆ. ಅಥವಾ ಏನಾದರೂ ಒಂದು ಶಿಸ್ತನ್ನು ಬೆಳೆಸ್ಕೊಳ್ಳಿ ಅಲ್ಲಿ ಅಲ್ವಾ. ಆಗೇನಾಗುತ್ತೆ, ಲೈಫಲ್ಲಿ ಏನೋ ಒಂದು ಊರ್ಜ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೇನೋ ಒಂದು ಶಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವು ಕೂಡ ಸರಿ ಇರ್ತೇವೆ. ಮತ್ತು ನಮ್ಮ ಮೇಲೆ ಏನೆಲ್ಲ ಅಟ್ಯಾಕ್ ಮಾಡುವವರಿದ್ದಾರೆ ಅಟ್ಯಾಕ್ ಮಾಡಲಿಕ್ಕೆ ಆಗಲ್ಲ, ಅದು ಅಟ್ಯಾಕ್ ಮಾಡಲಿಕ್ಕೆ ಬಿಡುವುದಿಲ್ಲ, ಅದು ಇಷ್ಟವರೆಗೆ ಕೂಡ ಬಿಟ್ಟಿಲ್ಲ, ಇನ್ನೂ ಕೂಡ ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್, ರೈಟ್ ತಾನೆ? ಯಾರೆಲ್ಲ ಷಡ್ಯಂತ್ರ ಮಾಡಿರ್ತಾರೆ ಅವರ ಗತಿ ಏನಾಗಿದೆ ಅಂತ ಇವತ್ತು ನೀವು ನೋಡಿರ್ತಾರೆ. ಕರ್ಮ ಎನ್ನುವುದು ಯಾರನ್ನೂ ಬಿಡುವುದಿಲ್ಲ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಇದರ ಬಗ್ಗೆ ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ, ಈ ಒಂದು ಜ್ಯೋತಿಷ್ಯದ ಬಗ್ಗೆ, ಜಾತಕದ ಬಗ್ಗೆ ಬಹಳಷ್ಟು ವಿಚಾರಗಳಿವೆ. ವಾಸ್ತು ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಸಮಯ ಸಾಕಾಗಲಿಲ್ಲ, ಏನು ಮಾಡೋಕ್ಕಾಗಲಿ ರೈತರೇ. ಓಕೆನಾ, ಈಗ ಸಮಯ ಮೀರ್ತಂಟು, ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ. ಇನ್ನೇನಿದ್ರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.